Hi friends, welcome to Classic Education YouTube channel. So ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ನಾವು 16/11/2022 ರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ಇವತ್ತಿನ ಒಂದು ಆರ್ಟಿಕಲ್ ಯಾವುದರ ಮೇಲೆ ಇದೆಯಪ್ಪ ಅಂದ್ರೆ ಫರ್ಟಿಲಿಟಿ ರೇಟ್ ಮೇಲೆ ಇದೆ. ಸೊ UN ಅವರು ಏನ್ ಹೇಳ್ತಿದ್ರು ಅಂದ್ರೆ ಇಂಡಿಯಾದ ಪಾಪ್ಯುಲೇಷನ್ ಏನಿದೆಯಲ್ಲ ಅದು ಸ್ಟೆಬಿಲೈಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೆರಡು ಆರ್ಟಿಕಲ್ ಏನಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಇದೆ, ಹವಾಮಾನ ಬದಲಾವಣೆಯಿಂದ ಉಂಟಾಗಬಹುದಾದಂತಹ ರೋಗಗಳೇನು ಮತ್ತೆ ಆರೋಗ್ಯದ ಮೇಲೆ ಯಾವ ತರನಾಗಿ ಸಮಸ್ಯೆ ಬರುತ್ತೆ, ಆಮೇಲೆ ಹವಾಮಾನ ಬದಲಾವಣೆನ ಯಾವ ತರನಾಗಿ ನಿಯಂತ್ರಿಸಬಹುದು, ಅದಕ್ಕೆ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳನ್ನು ಏನು ಅನ್ನೋದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಂಡಿಯಾ ಪಾಪ್ಯುಲೇಷನ್ ಗ್ರೋತ್ ಇಸ್ ಸ್ಟೆಬಿಲೈಸಿಂಗ್, ಇಟ್ ಇಸ್ ಅನ್ ಇಂಡಿಕೇಟರ್ ಆಫ್ ಎಫೆಕ್ಟಿವ್ ಹೆಲ್ತ್ ಪಾಲಿಸೀಸ್ ಸೇಸ್ UN. ಅಂದ್ರೆ ವಿಶ್ವಸಂಸ್ಥೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಭಾರತದ ಜನಸಂಖ್ಯೆ ಅಭಿವೃದ್ಧಿ ಇದೆ ಅಥವಾ ಜನಸಂಖ್ಯಾ ಗ್ರೋತ್ ಇದೆಯಲ್ಲ, ಈ ಜನಸಂಖ್ಯೆ ಅಭಿವೃದ್ಧಿ ಏನಾಗ್ತಿದೆ ಅಂದ್ರೆ ಈಗ ಸ್ಟೇಬಲ್ ಆಗ್ತಿದೆ, ಅಂದ್ರೆ ಜನಸಂಖ್ಯೆ ಹೆಚ್ಚಳ ಇರೋದೇನಾಗ್ತಿದೆ ಅಂದ್ರೆ ಈಗ ಒಂದು ನಿಯಂತ್ರಣಕ್ಕೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಫೆಕ್ಟಿವ್ ಹೆಲ್ತ್ ಪಾಲಿಸೀಸ್ ಏನಿದೆಯಲ್ಲ ಅದರದ್ದು ಒಂದು ಸೂಚಕ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಫರ್ಟಿಲಿಟಿ ರೇಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫರ್ಟಿಲಿಟಿ ರೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹೆಣ್ಣು ಮಕ್ಕಳು ಎಷ್ಟು ಮಕ್ಕಳನ್ನ ಹೆರಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಫರ್ಟಿಲಿಟಿ ರೇಟ್ 3 ಇತ್ತಂದ್ರೆ ಒಂದು ತಾಯಿ 3 ಮಕ್ಕಳಿಗೆ ಜನ್ಮವನ್ನ ಕೊಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ ಇಂಡಿಯಾದಲ್ಲಿ 2.1ಕ್ಕಿಂತ ಹೆಚ್ಚು ಫರ್ಟಿಲಿಟಿ ಇರುವಂತ ರಾಜ್ಯಗಳು ಯಾವ್ದಪ್ಪ ಅಂದ್ರೆ ಬಿಹಾರ್, ಮೇಘಾಲಯ, UP, ಜಾರ್ಖಂಡ್ ಮತ್ತೆ ಮಣಿಪುರ. ಆದ್ರೆ 2.1ಕ್ಕಿಂತ ಕಮ್ಮಿ ಇದ್ದು 1.7ಕ್ಕಿಂತ ಜಾಸ್ತಿ ಇರುವಂತ ರಾಜ್ಯಗಳು ಯಾವ್ದಂದ್ರೆ ಮಧ್ಯಪ್ರದೇಶ್, ರಾಜಸ್ಥಾನ್, ಅಸ್ಸಾಂ, ಗುಜರಾತ್, ಹರಿಯಾಣ, ಮಿಜೋರಾಂ, ಉತ್ತರಾಖಂಡ್, ಅರುಣಾಚಲ್, ಛತ್ತೀಸ್ಗಢ, ದಾದ್ರಾ ಅಂಡ್ ನಾಗರ್ ಹವೇಲಿ, ಕೇರಳ, ಒಡಿಶಾ, ತೆಲಂಗಾಣ ಮತ್ತೆ ತಮಿಳುನಾಡು. ಆಮೇಲೆ 1.7ಕ್ಕಿಂತ ಕಮ್ಮಿ ಇದ್ದು 1.4ಕ್ಕಿಂತ ಜಾಸ್ತಿ ಇರುವಂತ ರಾಜ್ಯಗಳು ಮತ್ತೆ ಯೂನಿಯನ್ ಟೆರಿಟರೀಸ್ ಯಾವ್ದಪ್ಪ ಅಂದ್ರೆ ಆಂಧ್ರಪ್ರದೇಶ್, ಹಿಮಾಚಲ್ ಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ, ನಾಗಾಲ್ಯಾಂಡ್, ತ್ರಿಪುರಾ, ಡೆಲ್ಲಿ, ಪಂಜಾಬ್, ವೆಸ್ಟ್ ಬೆಂಗಾಲ್, ಪುದುಚೇರಿ. ಸೊ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದ ಏನಪ್ಪ ಅಂದ್ರೆ ಫರ್ಟಿಲಿಟಿ ರೇಟ್ 1.4ರಿಂದ 1.7 ಇದೆ. ಅಂದ್ರೆ ಒಂದು ತಾಯಿ ಏನ್ ಮಾಡ್ತಾರೆ ಅಂದ್ರೆ 1.4ರಿಂದ 1.7 ಆನ್ ಆನ್ ಎವರೇಜ್ ನೋಡ್ರಿ ಹಿಂಗೆ ಡಿವೈಡ್ ಆಗಿ ಏನ್ ಜನ್ಮ ಕೊಡಲ್ಲ, ಆನ್ ಆನ್ ಎವರೇಜ್ ಏನಪ್ಪ ಅಂದ್ರೆ ಇಷ್ಟು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ 10 ತಾಯಿಂದ್ರಿ ಸೇರಿ ಏನ್ ಮಾಡ್ಬೋದಪ್ಪ ಅಂದ್ರೆ 16 ಜನಕ್ಕೆ ಮಕ್ಕಳು ಕೊಡ್ಬೋದು, 16 ಜನ ಮಕ್ಕಳಿಗೆ ಏನಪ್ಪ ಅಂದ್ರೆ ಜನ್ಮ ಕೊಡ್ಬೋದು. ಇಲ್ಲಿ ಫರ್ಟಿಲಿಟಿ ರೇಟ್ ಏನಾಗುತ್ತೆ ಅಂದ್ರೆ 1.6 ಆಗುತ್ತೆ. ಹಾಗಾಗಿ 1.6 ಅಂತ ಹೇಳಕ್ಕಾಗಲ್ಲ. ಸೊ ಆನ್ ಆನ್ ಎವರೇಜ್ ಏನಪ್ಪ ಅಂದ್ರೆ 10 ಜನ ತಾಯಿಂದಿರು 16 ಜನ ಮಕ್ಕಳಿಗೆ ಏನಪ್ಪ ಅಂದ್ರೆ ಜನನವನ್ನು ಕೊಡ್ತಾರಲ್ಲ, ಅದನ್ನ ನಾವೇನಪ್ಪ ಅಂದ್ರೆ ಒಬ್ಬ ತಾಯಿ 1.6 ಮಕ್ಕಳಿಗೆ ಜನನವನ್ನು ಕೊಡ್ತಾರೆ ಅಂತ ಹೇಳ್ತೀವಿ. ಅದೇ ತರನಾಗಿ 1.4ಕ್ಕಿಂತ ಕಮ್ಮಿ ಇರುವಂತ ರಾಜ್ಯಗಳು ಯಾವ್ದಪ್ಪ ಅಥವಾ ಯೂನಿಯನ್ ಟೆರಿಟರೀಸ್ ಯಾವ್ದಂದ್ರೆ ಚಂಡೀಗಢ, ಜಮ್ಮು ಅಂಡ್ ಕಾಶ್ಮೀರ್, ಲಕ್ಷದ್ವೀಪ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಗೋವಾ, ಲಡಾಖ್ ಮತ್ತೆ ಸಿಕ್ಕಿಂ ರಾಜ್ಯಗಳಲ್ಲಿ ನೋಡ್ರಿ 1.4ಕ್ಕಿಂತ ಏನಪ್ಪ ಅಂದ್ರೆ ಕಮ್ಮಿ ಇದೆ ಫರ್ಟಿಲಿಟಿ ರೇಟ್ ಅಂತ ಹೇಳ್ತಿದ್ದಾರೆ. ನೋಡ್ರಿ ಏನಾಗ್ತಿದೆ ಅಂದ್ರೆ ಜಗತ್ತು ಏನಾಯ್ತಪ್ಪ ಅಂದ್ರೆ ಟ್ಯೂಸ್ಡೇ ಅಥವಾ ನಿನ್ನೆ ಏನಾಯ್ತಪ್ಪ ಅಂದ್ರೆ ಟ್ಯೂಸ್ಡೇ ದಿನ ಏನಾಯ್ತಪ್ಪ ಅಂದ್ರೆ 8 ಬಿಲಿಯನ್ ಜನಸಂಖ್ಯೆಗೆ ಹೋಯ್ತು. ಅಂದ್ರೆ 800 ಕೋಟಿ ಜನ ಜಗತ್ತಿನಲ್ಲಿ ವಾಸಿಸ್ತಿದ್ದಾರೆ. ಸೊ ಜಗತ್ತಿನ ಒಟ್ಟು ಸಂಖ್ಯೆ ಏನಾಯ್ತಪ್ಪ ಅಂದ್ರೆ 800 ಕೋಟಿಗೆ ನಿನ್ನೆ ಟಚ್ ಆಯ್ತು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಭಾರತದ ಜನಸಂಖ್ಯೆ ಅಭಿವೃದ್ಧಿ ಇದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಈಗ ಸ್ಟೇಬಲ್ ಆಗ್ತಿದೆ, ಅಂದ್ರೆ ಸ್ಥಿರತೆ ಆಗ್ತಿದೆ. ಇನ್ನೂ ಜನಸಂಖ್ಯೆ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಿಲ್ಲ, ಅದ್ರ ಬದಲಾಗಿ ಏನಾಗ್ತಿದೆ ಅಂದ್ರೆ ಸ್ಥಿರವಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಮ್ಮ ದೇಶದ ನ್ಯಾಷನಲ್ ಪಾಲಿಸೀಸ್ ಇರ್ಬೋದು, ಅಂದ್ರೆ ರಾಷ್ಟ್ರೀಯ ಯೋಜನೆಗಳಿರ್ಬೋದು, ಆಮೇಲೆ ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯಿಂದ ಏನಪ್ಪ ಅಂದ್ರೆ ಈ ಒಂದು ಸ್ಥಿರತೆ ಸಾಧ್ಯವಾಗಿದೆ. ಜೊತೆಗೆ ನೋಡ್ರಿ ಪ್ರತಿಯೊಬ್ಬರಿಗೂ ಏನಪ್ಪ ಅಂದ್ರೆ ಇಲ್ಲಿ ಫ್ಯಾಮಿಲಿ ಸರ್ವಿಸ್ಗೆ ಇರುವಂತ ಅನುಕೂಲ, ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಯಾವ ತರನಾಗಿ ಮಾಡ್ಬೇಕು, ನಮಗೆ ಎಷ್ಟು ಮಕ್ಕಳು ಬೇಕು, ಆಮೇಲೆ ಎಷ್ಟು ಮಕ್ಕಳನ್ನ ನಾವು ಪಡೆದ್ರೆ ನಾವು ಯಾವ ತರನಾಗಿ ಸಾಕ್ಬೋದು, ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಇದೆಯಲ್ಲ ಈ ಸೇವೆಯಲ್ಲಿ ಚೆನ್ನಾಗಿರೋದ್ರಿಂದ ಏನಪ್ಪ ಅಂದ್ರೆ ಅದು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಜನಸಂಖ್ಯೆಗೆ ಏನಾಗ್ತಿದೆ ಅಂದ್ರೆ ಸ್ಟೇಬಲ್ ಅಥವಾ ಸ್ಥಿರತೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕಳೆದ 1 ಬಿಲಿಯನ್ ಅಥವಾ ಈಗ ನೋಡ್ರಿ ಜಗತ್ತಿನಲ್ಲಿ ಟೋಟಲ್ ಎಷ್ಟು ಜನಸಂಖ್ಯೆ ಇದ್ದಾರಪ್ಪ ಅಂದ್ರೆ 8 ಬಿಲಿಯನ್ ಪೀಪಲ್ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ 800 ಕೋಟಿ ಜನಸಂಖ್ಯೆ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ 1 ಬಿಲಿಯನ್ ಅಂದ್ರೆ ಏನಪ್ಪ ಅಂದ್ರೆ 100 ಕೋಟಿ ಜನಸಂಖ್ಯೆ. ಈ 7 ಬಿಲಿಯನ್ ಇಂದ 8 ಬಿಲಿಯನ್ಗೆ ಅಂದ್ರೆ 700 ಕೋಟಿ ಜನಸಂಖ್ಯೆಯಿಂದ 800 ಕೋಟಿ ಜನಸಂಖ್ಯೆ ಆಗತ್ತಲ್ಲ. ಈ 100 ಕೋಟಿ ಜನಸಂಖ್ಯೆಯಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆಯಪ್ಪ ಅಂದ್ರೆ ಸೊ ನೋಡ್ರಿ 100 ಕೋಟಿ ಜನಸಂಖ್ಯೆಯಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆಯಪ್ಪ ಅಂದ್ರೆ 177 ಮಿಲಿಯನ್ ಅಂದ್ರೆ 17.7 ಕೋಟಿ ಇದೆ ಅಂತ ಹೇಳ್ತಿದ್ದಾರೆ. ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಈಗ 100 ಕೋಟಿ ಜನಸಂಖ್ಯೆ ಜಾಸ್ತಿ ಆಯ್ತಲ್ಲ, ಅದರಲ್ಲಿ ಭಾರತದ ಪಾಲು ಎಷ್ಟಿದೆಯಪ್ಪ ಅಂದ್ರೆ 17.7 ಕೋಟಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ನಾವು ನೋಡ್ರಿ 17% ಏನ್ ಮಾಡ್ತಿದ್ವಪ್ಪ ಅಂದ್ರೆ ಕಾಂಟ್ರಿಬ್ಯೂಷನ್ಸ್ ನ ಮಾಡ್ತಿದ್ವಿ. ನಮ್ಮನ್ನ ಬಿಟ್ಟು ನೆಕ್ಸ್ಟ್ ಯಾವ ದೇಶದವರು ಇದಕ್ಕೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡ್ತಿದಾರೆ ಅಂದ್ರೆ ಚೈನಾ ದೇಶದವರು ಜಾಸ್ತಿ ಮಾಡ್ತಿದ್ರೆ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆಯಪ್ಪ ಅಂದ್ರೆ 73 ಮಿಲಿಯನ್. ಅಂದ್ರೆ 700 ಕೋಟಿಯಿಂದ 800 ಕೋಟಿ ಆಗ್ಬೇಕಾದ್ರೆ ಚೈನಾದ ಜನಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗಿದೆ ಅಂದ್ರೆ 73 ಮಿಲಿಯನ್ ಅಥವಾ 7.3 ಕೋಟಿ ಜನಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು ಒಳ್ಳೆಯ ಸುದ್ದಿ ಏನಪ್ಪಾ ಅಂದ್ರೆ ಈಗ ಭಾರತದ ಜನಸಂಖ್ಯೆ ಅಭಿವೃದ್ಧಿ ಏನಿದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಈಗ ಸ್ಥಿರವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ ಏನಿದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಮುಂಚೆ ಎಷ್ಟಿತ್ತಪ್ಪ ಅಂದ್ರೆ 2.2 ಇತ್ತು, ಈಗ 2.0 ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಟ್ಟು ಸಂತಾನೋತ್ಪತ್ತಿ ದರ ಅಂದ್ರೆ ಒಂದು ತಾಯಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡಬಹುದಲ್ಲ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ ಅಂತ ಕರಿತೀವಿ. ಮುಂಚೆ ನಮ್ದೇನೈತಪ್ಪ ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ 22 ಇತ್ತು, 2.2 ಇತ್ತು, ಈಗ ಎಷ್ಟಾಗಿದೆಪ್ಪ ಅಂದ್ರೆ 2.0 ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2.2 ಅಂದ್ರೆ ಇಲ್ಲಿ 10 ಜನ ಮಹಿಳೆಯರು ಸೇರಿ ಏನಪ್ಪ ಅಂದ್ರೆ 22 ಮಕ್ಕಳಿಗೆ ಜನ್ಮ ಕೊಡೋದಕ್ಕೆ ನಾವು 2.2 ಅಂತ ಹೇಳ್ತೀವಿ. ಈಗ ಅದೇನಾಗಿದೆ ಅಂದ್ರೆ 20 ಆಗಿದೆ. ಅಂದ್ರೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ 2 ಮಕ್ಕಳಿಗೆ ಜನನವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ಯಾರು ಹೇಳ್ತಿದಾರೆ ಅಂದ್ರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಏನಿದೆಯಲ್ಲ ಅವ್ರು ಏನಪ್ಪ ಅಂದ್ರೆ ಈ ವರದಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಭಾರತದಲ್ಲಿ ಎಷ್ಟು ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಈ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ 69.7% ಏನು ಭಾರತದ ಯೂನಿಯನ್ ಟೆರಿಟರೀಸ್ ಮತ್ತೆ ರಾಜ್ಯಗಳಿದೆಯಲ್ಲ ಅವೇನಪ್ಪ ಅಂದ್ರೆ ಈ ಒಂದು ಜನಸಂಖ್ಯಾ ನಿಯಂತ್ರಣವನ್ನ ಮಾಡ್ತಿದೆ ಅಂತ ಹೇಳ್ತಿದ್ರೆ. ಆಲ್ರೆಡಿ ಏನಪ್ಪ ಅಂದ್ರೆ ಅಲ್ಲಿ ಫರ್ಟಿಲಿಟಿ ಲೆವೆಲ್ ಎಷ್ಟಿದೆ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಗಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟಂದ್ರೆ ಭಾರತದ ಒಟ್ಟು ಪರ್ಸೆಂಟೇಜ್ ತಗೊಂಡ 100% ಆಗುತ್ತೆ, ಅದರಲ್ಲಿ 69.7% ರಾಜ್ಯ ಮತ್ತೆ ಯೂನಿಯನ್ ಟೆರಿಟರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನೋಡ್ರಿ 2.1 ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಊರಲ್ಲಿ ಏನಪ್ಪ ಅಂದ್ರೆ 100 ಜನ ಇದ್ರಂತ ಇಟ್ಕೋರಿ, 50 ವರ್ಷ ಆದ್ಮೇಲೂ ಸಹ ಏನಪ್ಪ ಅಂದ್ರೆ ಅಲ್ಲಿ 100 ಜನ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೀವಿ. ಆ ರೀಪ್ಲೇಸ್ಮೆಂಟ್ ಲೆವೆಲ್ ಅನ್ನ ಅಚೀವ್ ಮಾಡ್ಬೇಕಾದ್ರೆ ನಿಮ್ಗೆ ಏನಪ್ಪ ಅಂದ್ರೆ 2.1 ಸಂತಾನೋತ್ಪತ್ತಿ ದರ ಇರ್ಬೇಕಂತ ಹೇಳ್ತಾರೆ. ಅಂದ್ರೆ 10 ಜನ ಮಹಿಳೆಯರು ಏನಪ್ಪ ಅಂದ್ರೆ 21 ಮಕ್ಕಳಿಗೆ ಜನ್ಮವನ್ನು ನೀಡೋದಕ್ಕೆ 2.1 ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ. ಹಾಗಾಗಿ ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಈಗ ಒಂದು ಊರಲ್ಲಿ ಏನಪ್ಪ ಅಂದ್ರೆ ಒಂದು ಜನಸಂಖ್ಯೆ ಇರುತ್ತಲ್ಲ ಅದೇನಪ್ಪ ಅಂದ್ರೆ 10 ವರ್ಷನೋ 15 ವರ್ಷನೋ ಮತ್ತೆ 30 ವರ್ಷ ಬಿಟ್ಟರು ಆ ಜನಸಂಖ್ಯೆ ಅಷ್ಟೇ ಇರ್ಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೀವಿ. ಸೊ ನೋಡ್ರಿ ಈ ಸಂತಾನೋತ್ಪತ್ತಿ ದರ ಕಮ್ಮಿ ಆಗೋದಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದ್ರೆ ಈ ಮಾಡರ್ನ್ ಫ್ಯಾಮಿಲಿ ಮೆಥಡ್ಸ್ ಏನಿದೆಯಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು. ಅಂದ್ರೆ ಮುಂಚೆ ಈ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಏನು ಮೆಥಡ್ಸ್ ಇತ್ತು ಅದನ್ನ ಅಡಾಪ್ಟೇಷನ್ ಮಾಡೋದಿರ್ಲಿ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ನ ಫಾಲೋ ಮಾಡೋದು ಕಮ್ಮಿ ಇತ್ತು. ಈಗ ಏನ್ ಮಾಡ್ತಿದಾರೆ ಅಂದ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಅಡಾಪ್ಟ್ ಮಾಡ್ಕೊತಿದ್ದಾರೆ. ಜೊತೆಗೆ ನೋಡ್ರಿ 2015-16 ಫ್ಯಾಮಿಲಿ ಪ್ಲಾನಿಂಗ್ ಮಾಡಲ್ ಎಷ್ಟಿತ್ತಪ್ಪ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅಡಾಪ್ಟ್ ಮಾಡ್ಕೊಳ್ಳೋರು ಎಷ್ಟಿದ್ರು ಅಂದ್ರೆ 47.8% ಇದ್ರು, ಅದನ್ನೀಗ ಏನಪ್ಪ ಅಂದ್ರೆ 56.5% ಆಗಿದ್ದಾರೆ. ಸೊ ನೋಡ್ರಿ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಈಗ ನಮಗೆ ಎಷ್ಟು ಜನ ಮಕ್ಕಳು ಬೇಕು, ನಾವು ಅವ್ರನ್ನ ಯಾವ ತರನಾಗಿ ಸಾಕ್ಬೇಕು, ಏನ್ ಸೇವಿಂಗ್ಸ್ ಮಾಡಿದ್ರೆ ನಾವೇನಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಸಕ್ಕಾಗತ್ತೆ, ಈ ತರನಾಗಿ ನಾವೇನು ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡ್ತಾರಲ್ಲ. ಮುಂಚೆ ಏನೈತಪ್ಪ ಅಂದ್ರೆ ಕಮ್ಮಿ ಇತ್ತು, ಈಗ ಅದ್ರ ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಈ ಅನ್ಮೆಟ್ ರಿಡಕ್ಷನ್ಸ್ ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದ್ರೆ ಈ ಭಾರತದಲ್ಲಿ ಎಂತ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಿಶ್ವಸಂಸ್ಥೆಯ ಪ್ರಕಾರ ಏನಪ್ಪಾ ಅಂದ್ರೆ ಭಾರತ ಈಗೂ ಕೂಡ ಏನಪ್ಪಾ ಅಂದ್ರೆ ಒಂದು ಯೂತ್ಫುಲ್ ಕಂಟ್ರಿ. ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಈಗೂ ಕೂಡ ಏನಪ್ಪಾ ಅಂದ್ರೆ ಯುವಕರೇ ಜಾಸ್ತಿ ಇದ್ದಾರೆ. ಸೊ ವಿಶ್ವಸಂಸ್ಥೆಯವರು ಏನ್ ಹೇಳ್ತಿದಾರೆ ಅಂದ್ರೆ ಈಗ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಏಜಿಂಗ್ ಜಾಸ್ತಿ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಜಪಾನ್ ಅಲ್ಲಿ ತಗೊಂಡ್ರೆ ನೀವು ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಂದ್ರೆ ಅಲ್ಲೇನಪ್ಪ ಅಂದ್ರೆ ಯುವಕರ ಮೇಲೆ ಅಲ್ಲಿರುವಂತ ವಯಸ್ಸಾದವರ ಹೊರೆ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಏಜಿಂಗ್ ಪಾಪ್ಯುಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ದುಡಿಯೋರ ಸಂಖ್ಯೆ ಕಮ್ಮಿ, ಅವ್ರ ಮೇಲೆ ಡಿಪೆಂಡ್ ಆಗಿರೋ ಸಂಖ್ಯೆ ಏನಪ್ಪಾ ಅಂದ್ರೆ ಜಾಸ್ತಿ ಇರುತ್ತೆ. ಈಗ ವಿಶ್ವದ ಎಲ್ಲಾ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಈ ಏಜಿಂಗ್ ಪಾಪ್ಯುಲೇಷನ್ ಇದೆ. ಅಂದ್ರೆ ದುಡಿಯೋರ ಸಂಖ್ಯೆ ಕಮ್ಮಿ ಇದೆ, ಬಟ್ ಅವ್ರ ಮೇಲೆ ಡಿಪೆಂಡ್ ಆದವ್ರ ಸಂಖ್ಯೆ ಏನಪ್ಪಾ ಅಂದ್ರೆ ಜಾಸ್ತಿ ಇದೆ. ಹಾಗಾಗಿ ಭಾರತ ಕೂಡ ಈಗ ಏನಪ್ಪಾ ಅಂದ್ರೆ ಯೂತ್ಫುಲ್ ಕಂಟ್ರಿ ಆಗಿರೋದ್ರಿಂದ ಅದೇನ್ ಮಾಡ್ಬೋದು ಅಂದ್ರೆ ಜಗತ್ತಿಗೆ ತನ್ನ ರಿಸೋರ್ಸ್ ಅನ್ನ ಕೊಡ್ಬೋದು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದ್ರೆ ನೋಡ್ರಿ ಜನಸಂಖ್ಯಾ ಲಾಭಾಂಶ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಜಗತ್ತಿಗೆ ಕೊಡಬಹುದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನೋಡ್ರಿ ಜಪಾನ್ ಅಲ್ಲಿ ಈ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ನಮ್ಗೆ ಏನಪ್ಪ ಅಂದ್ರೆ ವರ್ಕ್ ಫೋರ್ಸ್ ಬೇಕು ಕೆಲಸ ಮಾಡಕ್ಕೆ ಅಂತಲ್ಲಿ, ಮತ್ತೆ ಬೇರೆ ಬೇರೆ ವಿಶ್ವದ ಯಾವ ದೇಶಗಳಲ್ಲಿ ಏಜಿಂಗ್ ಆಗ್ತಿದೆಯಲ್ಲ ಅಲ್ಲಿ ನಮ್ಮ ಭಾರತದ ಪ್ರಜೆಗಳನ್ನ ಕಳಿಸಿ ನಾವೇನಪ್ಪ ಅಂದ್ರೆ ಸ್ಟೇಬಲ್ ವರ್ಕ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದು ಒಂದೇನಪ್ಪ ಅಂದ್ರೆ ಅಡ್ವಾಂಟೇಜಿಂಗ್ ಆಗಿದೆ ಅಂತ ವಿಶ್ವಸಂಸ್ಥೆ ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ Next article COP27 ಬಗ್ಗೆ ಇದೆ, a call to action to avoid climate catastrophe. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಆಕ್ಷನ್ ಅನ್ನ ತಗೋಬೇಕು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗ ಹವಾಮಾನ ಬದಲಾವಣೆಯಿಂದ ಏನು ಸಮಸ್ಯೆಗಳಾಗ್ತಿದ್ದಿಲ್ಲ ಅಥವಾ ಕ್ಯಾಟಾಸ್ಟ್ರೋಫಿ ಅಂದ್ರೆ ನೋಡ್ರಿ ಈ ತುಂಬಾ ಕೆಟ್ಟದಾದಂತ ಅಥವಾ ದೊಡ್ಡದಾದಂತ ದುರಂತಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಟಾಸ್ಟ್ರೋಫ್ ಅಂತ ಕರಿತೀವಿ. ಸೊ ನೋಡ್ರಿ ಈಗ US ದವ್ರು ಏನಪ್ಪ ಅಂದ್ರೆ ಹಿರೋಸಿಮಾ ನಾಗಾಸಕಿ ಮೇಲೆ ಬಾಂಬ್ ಹಾಕಿದ್ರಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಕ್ಯಾಟಾಸ್ಟ್ರೋಫ್ ಅಂತ ಕರೀತಾರೆ. ದೊಡ್ಡ ದುರಂತ ಅಥವಾ ಕೆಟ್ಟದಾದ ದುರಂತಕ್ಕೆ ನಾವೇನಪ್ಪ ಅಂದ್ರೆ ಕ್ಯಾಟಾಸ್ಟ್ರೋಫ್ ಅಂತ ಕರಿತೀವಿ. ಅದಕ್ಕೋಸ್ಕರ ನೋಡ್ರಿ ನಾವೀಗೇನಪ್ಪ ಅಂದ್ರೆ ಒಂದು ಕರೆಯನ್ನ ಕೊಡಬೇಕು. ಅದರಿಂದ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಏನಾಗ್ತಿದ್ದಿಲ್ಲ ಆ ಒಂದು ದುರಂತವನ್ನ ತಪ್ಪಿಸ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಆತರ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ COP27 ಏನಿದೆಯಲ್ಲ ಅದನ್ನ ಪಾಯಿಂಟ್ ಆಗಿ ಇಟ್ಕೊಂಡು ಏನಪ್ಪ ಅಂದ್ರೆ ಆರ್ಟಿಕಲ್ ನ ಅನಲೈಸಿಸ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಹವಾಮಾನ ಬದಲಾವಣೆ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ಒಂದು ದೇಶದ ಸಮಸ್ಯೆ ಆಗಿಲ್ಲ, ಇದೇನಪ್ಪ ಅಂದ್ರೆ ಜಾಗತಿಕವಾದಂತ ಒಂದು ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನೋಡ್ರಿ ಎಲ್ಲಾ ದೇಶಗಳ ಸಹಕಾರ ಬೇಕು. ಕೇವಲ ಏನಪ್ಪ ಅಂದ್ರೆ ಒಂದು ದೇಶದಿಂದ ಏನಪ್ಪ ಅಂದ್ರೆ ಈ ಸಮಸ್ಯೆಯನ್ನ ಪರಿಹರಿಸಕ್ಕಾಗಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಈಗ ಜಗತ್ತಿನಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ 30ಕ್ಕೂ ಹೆಚ್ಚು ದಿನಪತ್ರಿಕೆಗಳು ಮತ್ತು ಮೀಡಿಯಾ ಆರ್ಗನೈಸೇಷನ್ ಏನಪ್ಪ ಮಾಡ್ತಿದೆ ಅಂದ್ರೆ 20 ದೇಶಗಳಲ್ಲಿ ಏನಪ್ಪ ಅಂದ್ರೆ ಒಂದು ಕಾಮನ್ ವ್ಯೂ ಅನ್ನ ತೆಗೆದುಕೊಂಡಿದೆ. ಕಾಮನ್ ವ್ಯೂ ಅನ್ನ ತೆಗೆದುಕೊಂಡು ನಾವೇನನ್ನ ಬದಲಾವಣೆ ಮಾಡಿದ್ರೆ ನಮ್ಮ ಹವಾಮಾನ ಬದಲಾವಣೆ ನಿಲ್ಲುತ್ತೆ ಅಂತ ಅವರು ಈಗ ಕೆಲವೊಂದಿಷ್ಟು ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಈಗ ಟೈಮ್ ಏನಾಗ್ತಿದೆಯಪ್ಪ ಅಂದ್ರೆ ಹೋಗ್ತಿದೆ. ಜೊತೆಗೆ ನೋಡ್ರಿ ಏನಾಗ್ತಿದೆಯಪ್ಪ ಅಂದ್ರೆ ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ಅಥವಾ ರಷ್ಯಾ ಯುಕ್ರೇನ್ ಯುದ್ಧ ಆದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಗೊತ್ತು ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಇಂಧನದ ಕೊರತೆ ಜಾಸ್ತಿ ಆಗಿದೆ. ಜಗತ್ತಿನಲ್ಲಿ ಏನಾಗಿದೆ ಇಂಧನದ ಕೊರತೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಇಂಧನದ ಕೊರತೆ ಜಾಸ್ತಿ ಆಗಿರೋದ್ರಿಂದ ಯಾವೆಲ್ಲ ಡೆವಲಪ್ಡ್ ನೇಷನ್ಸ್ ಇರ್ತವೆ ಅಥವಾ ಯಾವೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿರ್ತಾವಲ್ಲ ಅವು ಏನ್ ಮಾಡ್ತಿದಾವಪ್ಪ ಅಂದ್ರೆ ಈ ಕ್ಲೀನರ್ ಎನರ್ಜಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ ಬಿಟ್ಟು ಅಂದ್ರೆ ಈ ಸ್ವಚ್ಛವಾದ ಇಂಧನದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ ಬಿಟ್ಟು ಅವ್ರೇನ್ ಮಾಡ್ತಿದಾರಪ್ಪ ಅಂದ್ರೆ ಜಾಸ್ತಿ ಎನ್ಕರೇಜ್ಮೆಂಟ್ ಯಾವ್ದು ಕೊಡ್ತಿದಾರೆ ಅಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಕೊಡ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಮರು ಹೂಡಿಕೆಯನ್ನು ಏನ್ ಮಾಡ್ತಿದಾರೆ ಅಂದ್ರೆ ಆಯಿಲ್ ಮತ್ತೆ ಗ್ಯಾಸ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಯಾವ ಬಡ ರಾಷ್ಟ್ರಗಳಿದಾವೆ ಅಥವಾ ಮಧ್ಯಮ ರಾಷ್ಟ್ರ ಇದಾರಲ್ಲ ಅಂತ ರಾಷ್ಟ್ರದ ಮೇಲೆ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಈ ಹವಾಮಾನ ಬದಲಾವಣೆ ಇದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ಒಂದು ಭಾಗದಲ್ಲಿ ಮಾತ್ರ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಜಗತ್ತಿನ ಯಾವ್ದೋ ಮೂಲೆಯಲ್ಲಿ ಏನಪ್ಪ ಅಂದ್ರೆ ಏನೋ ಒಂದು ಆಕ್ಷನ್ ಆಗಿರುತ್ತೆ, ಅದ್ರದ್ದು ಎಫೆಕ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಮೂಲೆಯಲ್ಲಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಇಂಡಿಯಾದ ಮಾನ್ಸೂನ್ ಅನ್ನೇ ತಗೊಳ್ಳೋದಾದ್ರೆ, ಇಂಡಿಯಾದ ಮಾನ್ಸೂನ್ ಮಾರಾಟಗಳನ್ನೇ ತಗೊಳ್ಳೋದಾದ್ರೆ ಈಗ ಎಲ್ನಿನೋ ಲಾನಿನೋ ಅಂತ ಬರುತ್ತೆ. ಇನ್ ಕೇಸ್ ಎಲ್ನಿನೋ ಆಯ್ತಂದ್ರೆ ಏನಪ್ಪ ಅಂದ್ರೆ ಭಾರತದ ತುಂಬೆಲ್ಲ ಏನಪ್ಪ ಅಂದ್ರೆ ಬರ ಉಂಟಾಗುತ್ತೆ. ಅದೇ ಲಾನಿನೋ ಪ್ರೊಸೆಸ್ ಆಯ್ತಂದ್ರೆ ಏನಾಗತ್ತಪ್ಪ ಅಂದ್ರೆ ಭಾರತಕ್ಕೆ ತುಂಬಾ ಮಳೆ ಆಗುತ್ತೆ ಅಥವಾ ಹೆಚ್ಚು ಮಳೆ ಆಗುತ್ತೆ. ಹಾಗಾಗಿ ನಮ್ಮ ಮಾನ್ಸೂನ್ ಮಾರುತಗಳು ಯಾವ ತರನಾಗ ಏನಪ್ಪ ಅಂದ್ರೆ ಈ ಪೆಸಿಫಿಕ್ ಸಾಗರದಲ್ಲಿ ನಡೆಯುವಂತ ಇವೆಂಟ್ ಮೇಲೆ ಏನ್ ಡಿಪೆಂಡ್ ಆಗಿದೆಯಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಪ್ಪ ಅಂದ್ರೆ ಕೇವಲ ಜಗತ್ತಿನ ಒಂದು ದೇಶ ಮಾಡುವ ತಪ್ಪಿನಿಂದ ಏನಪ್ಪ ಅಂದ್ರೆ ಜಗತ್ತಿನಲ್ಲಿರುವಂತಹ ಬಡ ರಾಷ್ಟ್ರಗಳು ಮತ್ತೆ ಮಧ್ಯಮ ರಾಷ್ಟ್ರಗಳ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂತ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಮರು ಹೂಡಿಕೆಗಳನ್ನ ಮಾಡೋದ್ರಿಂದ ನಾವೇನ್ ಮಾಡ್ತಿದ್ವಿ ಅಂದ್ರೆ ಹವಾಮಾನ ಬದಲಾವಣೆಯನ್ನ ತುಂಬಾ ಕಳಪೆ ಮಟ್ಟಕ್ಕೆ ಅಥವಾ ತೀರಾ ಹವಾಮಾನ ಬದಲಾವಣೆ ಆಗದೆ ಇರೋ ಮಟ್ಟಕ್ಕೆ ತಗೊಂಡೋಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ತರನಾಗಿ ಮರು ಹೂಡಿಕೆ ಮಾಡೋದ್ರಿಂದ ನಾವು ಹವಾಮಾನ ಬದಲಾವಣೆಗೆ ಒಂದ್ ಮಟ್ಟಕ್ಕೆ ತಗೊಂಡೋಗ್ತಿವಿ, ಅಲ್ಲಿಂದ ಏನಪ್ಪ ಅಂದ್ರೆ ಮತ್ತೆ ಮರು ಹವಾಮಾನ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ 5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡಿದ್ವಿ ಅಂದ್ರೆ ಇದನ್ನ ಮತ್ತೆ 5 ಡಿಗ್ರಿ ಸೆಲ್ಸಿಯಸ್ ಮಾಡೋದೇನಪ್ಪ ಅಂದ್ರೆ ಇರಿವರ್ಸಿಬಲ್, ಅಂದ್ರೆ ಅದನ್ನ ಮತ್ತೆ ರಿವರ್ಸಿಬಲ್ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಹವಾಮಾನ ಬದಲಾವಣೆಯಲ್ಲಿ ಏನಪ್ಪ ಅಂದ್ರೆ ಯಾವೆಲ್ಲ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಿದ್ದಿಲ್ಲ ಅವರು ಸ್ವಲ್ಪ ಕೇರ್ಫುಲ್ ಆಗಿ ಮರು ಹೂಡಿಕೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ COP26 ಆಗಿದೆಯಲ್ಲ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಏನಿದೆಯಲ್ಲ ಈ ಗ್ಲಾಸ್ಕೋ ಆಗಿ 12 ತಿಂಗಳುಗಳಾದ್ರೂ ಕೂಡ ಏನಪ್ಪ ಅಂದ್ರೆ ಯಾವ ಒಂದು ದೇಶನೂ ಕೂಡ ಏನಪ್ಪ ಅಂದ್ರೆ ಅದೇನು ಪ್ರಾಮಿಸ್ ಮಾಡಿತ್ತಲ್ಲ ಅಂದ್ರೆ ನಾವೀಗ ಜಾಗತಿಕ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಮ್ಮಿ ಇಡ್ಬೇಕಂದ್ರೆ 1/5 ಅಥವಾ 1/5 ಭಾಗದಷ್ಟು ಏನನ್ನ ಅಚೀವ್ ಮಾಡ್ಬೇಕಂತ ಮಾಡಿದ್ವಿ. ಅಂದ್ರೆ ನೋಡ್ರಿ ಜಗತ್ತಿನ ಟೆಂಪರೇಚರ್ ಏನಪ್ಪ ಅಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಮ್ಮಿ ಇಡಕ್ಕೆ, ಅದು ಕೂಡ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಗಿಂತ ಕಮ್ಮಿ ಇಡೋದಕ್ಕೋಸ್ಕರ ನಾವೇನು ಆಕ್ಷನ್ಸ್ ಅನ್ನ ತಗೋಬೇಕಿತ್ತು. ಅದ್ರದ್ದು 1/5 ಭಾಗದಷ್ಟು ಈಗ ಏನಪ್ಪ ಅಂದ್ರೆ ಒಂದ್ ವರ್ಷದಲ್ಲಿ ಕೆಲಸ ಮಾಡೋಣ ಅಂತ ಹೇಳಿದ್ವಿ, ಬಟ್ ಯಾರು ಕೂಡ ಏನಪ್ಪ ಅಂದ್ರೆ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎಕ್ಸ್ಟ್ರೀಮ್ ವೆದರ್ ಡಿಸಾಸ್ಟರ್ ಏನಿದೆ ಅಂದ್ರೆ ವಿಪರೀತವಾದ ಹವಾಮಾನ ಬದಲಾವಣೆಗಳಿಂದ ಏನು ದುರಂತಗಳಾಗಿದೆಯಲ್ಲ ಅದೇನಪ್ಪ ಅಂದ್ರೆ ಎಲ್ಲಾ ಖಂಡಗಳೆಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಪಾಕಿಸ್ತಾನದಲ್ಲಿ ಆದಂತ ಪ್ರವಾಹಗಳಿರ್ಬೋದು, ಆಮೇಲೆ ಯುರೋಪ್ ನಲ್ಲಿ ಬಂದಂತ ಏನಪ್ಪ ಅಂದ್ರೆ ಹೀಟ್ ವೇವ್ಸ್ ಅಥವಾ ಬಿಸಿ ಮಾರುತಗಳಿರ್ಬೋದು, ಜೊತೆಗೆ ಆಸ್ಟ್ರೇಲಿಯಾದಲ್ಲಿರುವಂತ ಕಾಡ್ಗಿಚ್ಚುಗಳಿರ್ಬೋದು ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕದಲ್ಲಾದಂತಹ ಹರಿಕೇನ್ಸ್ ಅಥವಾ ಮಾರುತಗಳಿರ್ಬೋದು, ಇದರಿಂದ ಏನಪ್ಪಾ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಏನ್ ಎಫೆಕ್ಟ್ ಆಗಿದೆ ಅಲ್ಲ, ಅದು ಕೇವಲ ಏನಪ್ಪಾ ಅಂದ್ರೆ ಒಂದು ಖಂಡದಲ್ಲಿ ಅಥವಾ ಒಂದು ದೇಶದಲ್ಲಿ ಮಾತ್ರ ಇಲ್ಲ, ಜಗತ್ತಿನ ಎಲ್ಲಾ ದೇಶಕ್ಕೂ ಪಸರಿಸಿಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಏನಪ್ಪಾ ಅಂದ್ರೆ ಕೇವಲ 1.1 ಡಿಗ್ರಿ ಸೆಲ್ಸಿಯಸ್ ಇದ್ವಿ ಅಂದ್ರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಗಿಂತ ನಾವು ಕೇವಲ ಏನಪ್ಪಾ ಅಂದ್ರೆ 1.1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದ್ದಕ್ಕೆ ಇಷ್ಟು ಹವಾಮಾನ ಬದಲಾವಣೆ ಆಗಿದೆ. ಇನ್ನೂ ಕೂಡ 0.4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೆ ಇನ್ನೇನೇನು ಹವಾಮಾನ ಬದಲಾವಣೆಗಳಾಗ್ಬೋದು ಅದು ಬರುವಂತ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಈಗ ಜೊತೆಗೆ ನೋಡ್ರಿ ಏನಾಗಿದೆಯಪ್ಪ ಅಂದ್ರೆ ರಷ್ಯಾ ಯುಕ್ರೇನ್ ವಾರ ಆದ್ಮೇಲೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ನಾವು ರಷ್ಯಾ ಮತ್ತೆ ಯುಕ್ರೇನ್ ಮೇಲೆ ಏನಪ್ಪ ಅಂದ್ರೆ ಈ ಇಂಧನಗಳನ್ನ ಏನ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ರಷ್ಯಾದಿಂದ ನಾವೇನು ಇಂಧನವನ್ನ ಆಮದು ಮಾಡ್ಕೋತೀವಲ್ಲ ಅದ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೋಬೇಕಂತೇಳಿ ಏನ್ ಮಾಡ್ತಿದ್ರು ಅಂದ್ರೆ ಈ ಫಾಸೈಲ್ ಫ್ಯೂಯಲ್ಸ್ ಮೇಲೆ ಜಾಸ್ತಿ ಹೂಡಿಕೆಯನ್ನ ಮಾಡ್ತಿದ್ದಾರೆ. ನೋಡ್ರಿ, ಫಸೈಲ್ ಫ್ಯೂಯಲ್ಸ್ ಅಂದ್ರೆ ಪಳೆಯುಳಿಕೆ ಇಂಧನಗಳೇನಿದೆಯಲ್ಲ ಇದ್ರ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಜಾಸ್ತಿ ಹೂಡಿಕೆಯನ್ನ ಮಾಡ್ತಿದ್ದಾರೆ. ಇದು ಏನ್ ಮಾಡ್ಬೋದಪ್ಪ ಅಂದ್ರೆ ಟೆಂಪ್ರವರಿ ರಿಲೀಫ್ ಕೊಡ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಇಮಿಡಿಯೇಟ್ ನೀಡ್ ಇದೆ, ಆ ನೀಡ್ ಅನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಅದು ಜಗತ್ತನ್ನ ಇನ್ನೂ ಕೂಡ ರಿಸ್ಕ್ ಸ್ಟೇಜಿಗೆ ತಗೊಂಡೋಗುತ್ತೆ. ಯಾಕಂದ್ರೆ ಪಳೆಯುಳಿಕೆ ಇಂಧನಗಳಿಂದ ಬರುವಂತ ಏನ್ ಹೊಗೆ ಇದೆಯಲ್ಲ ಅದೇನಪ್ಪ ಅಂದ್ರೆ ಈ ಜಾಗತಿಕ ತಾಪಮಾನವನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈಗ ನಾವೇನಾದ್ರೂ ಜಾಗತಿಕ ತಾಪಮಾನವನ್ನ ಕಮ್ಮಿ ಮಾಡಬೇಕು ಮತ್ತೆ ನಮ್ಮ ಜಗತ್ತನ್ನ ಕಾಪಾಡ್ಕೋಬೇಕಾದ್ರೆ ಈ ಫಸೈಲ್ ಫ್ಯೂಯಲ್ಸ್ ಅನ್ನ ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಒಳಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳೇನಿದೆಯಲ್ಲ ಈ ನವೀಕರಿಸಬಹುದಾದಂತ ಇಂಧನಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಹೂಡಿಕೆಯನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಆಮೇಲೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಹೈಡ್ರೋ ಥರ್ಮಲ್ ಪ್ರಾಜೆಕ್ಟ್ಸ್ ಇರ್ಬೋದು. ಈ ತರದ ಪ್ರಾಜೆಕ್ಟ್ಸ್ ಅಲ್ಲಿ ನಾವೇನಪ್ಪ ಅಂದ್ರೆ ಹೆಚ್ಚು ಹೂಡಿಕೆಯನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ನಿನ್ನೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಮತ್ತೆ ಮಿನಿಸ್ಟ್ರಿ ಆಫ್ ಕ್ಲೈಮೇಟ್ ಫಾರೆಸ್ಟ್ ಅಂಡ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಏನ್ ಭೂಪೇಂದ್ರ ಯಾದವ್ ಇದ್ರಲ್ಲ ಅವ್ರ ಏನಪ್ಪ ಅಂದ್ರೆ ಒಂದು ಪ್ಲಾನ್ ಅನ್ನ ರಿಲೀಸ್ ಮಾಡಿದ್ರೆ 2020 ಇಂಡಿಯಾದವರು ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಈ ನೆಟ್ ಝೀರೋ ಎಮಿಷನ್ಸ್ ನ ಮಾಡ್ತಿದೀವಿ ಅಂತ. ಸೊ ನೋಡ್ರಿ, ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಹೆಚ್ಚಿಗೆ ನಾವು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಪ್ಪ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಮಾಡ್ತೀವಿ. ಅಂದ್ರೆ ಈ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್ಸ್ ಏನಿದೆ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ನಾವು ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ಹೈಡ್ರೋಜನ್ ಫ್ಯೂಯಲ್ ಏನಿದೆಲ್ಲ ಇದನ್ನ ಏನಪ್ಪ ಅಂದ್ರೆ ಜಾಸ್ತಿ ಯೂಸ್ ಮಾಡ್ಕೋತೀವಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಥನಾಲ್ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಪ್ರತಿಯೊಂದು ದೇಶದವರು ಏನಪ್ಪ ಅಂದ್ರೆ ಈ ಒಂದು ಸಿಒಪಿ ಏನಿದೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇದೆಯಲ್ಲ ಅಲ್ಲಿ ಏನಪ್ಪ ಅಂದ್ರೆ ತಮ್ಮ ಆಕ್ಷನ್ ಪ್ಲಾನ್ಸ್ ಅನ್ನ ಹೇಳ್ಬೇಕು, ಯಾವ ತರನಾಗಿ ನೀವು ನೆಟ್ ಝೀರೋ ಮಾಡ್ತೀರಂತ. ಆಲ್ರೆಡಿ ಏನಪ್ಪ ಅಂದ್ರೆ ಕೇವಲ 33 ದೇಶಗಳ ಸಬ್ಮಿಟ್ ಮಾಡಿದೆ, ಅದರ ಲಾಸ್ಟ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ನೋಡ್ರಿ, 190 ಮೆಂಬರ್ಸ್ ಇರುವಂತಹ ದೇಶಗಳಲ್ಲಿ ಕೇವಲ 33 ದೇಶದವ್ರು ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಆಕ್ಷನ್ ಪ್ಲಾನ್ಸ್ ಅನ್ನ ಹೇಳಿದ್ದಾರೆ. ಸೊ ನಾವು ಭಾರತದವರು ಯಾವ ತರನಾಗಿ ನಾವು ನೆಟ್ ಝೀರೋ ಎಮಿಷನ್ ಮಾಡ್ತೀವಿ ಅಂದ್ರೆ ಒಂದು ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಜೊತೆಗೆ ಹೈಡ್ರೋಜನ್ ಎನರ್ಜಿನ ಯೂಸ್ ಮಾಡ್ತೀವಿ. ಆಲ್ರೆಡಿ ನಿಮಗೆ ಗೊತ್ತು, ನಮ್ಮ ರೋಡ್ ಮತ್ತೆ ಹೈವೇಸ್ ಮಿನಿಸ್ಟ್ರಿ ಆದಂತ ಏನಪ್ಪಾ ಅಂದ್ರೆ ನಿತಿನ್ ಗಡ್ಕರಿ ಅವರು ಹೈಡ್ರೋಜನ್ ಫ್ಯೂಯಲ್ ಮೇಲೆ ಹೆಚ್ಚು ಭರವಸೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಎಥನಾಲ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತೀವಿ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ 10% ಇದೆ, ಅದನ್ನು 20% ಮಾಡಿ ಫ್ಯೂಚರ್ ಅಲ್ಲಿ 50% ಅನ್ನು ಕೂಡ ಬ್ಲೆಂಡ್ ಮಾಡಕ್ಕೆ ನಾವು ಸಾಧ್ಯವಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಈ ಒಂದು ಮೂಲಕ ಏನಪ್ಪಾ ಅಂದ್ರೆ ಭಾರತ ಏನಿದೆಯಲ್ಲ ತನ್ನ ಎಥನಾಲ್ ಪ್ರೊಡಕ್ಷನ್ ಮಾಡ್ಕೊಳ್ಳೋ ಮೂಲಕ ಏನಪ್ಪ ಅಂದ್ರೆ ನೆಟ್ ಝೀರೋ ಎಮಿಷನ್ಸ್ ನ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ತರ ನೋಡ್ರಿ, ಈಗ ಜಗತ್ತು ಏನ್ ಮಾಡ್ಬೇಕಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿಗಿಂತ ರಿನ್ಯೂವೇಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಿದ್ರೆ ಹವಾಮಾನ ಬದಲಾವಣೆಯನ್ನು ಕಮ್ಮಿ ಮಾಡಬಹುದು. ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಜಗತ್ತನ್ನ ಹವಾಮಾನ ಬದಲಾವಣೆಯಿಂದ ಕಾಪಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಹವಾಮಾನ ಬದಲಾವಣೆಯಿಂದ ಜಾಸ್ತಿ ಯಾರಿಗೆ ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಯಾರೆಲ್ಲ ತುಂಬಾ ಬಡ ರಾಷ್ಟ್ರಗಳಿದೆ ಜಗತ್ತಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಇದರಿಂದ ಏನಾಗುತ್ತೆ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಥವಾ ಅವ್ರ ಮೇಲೆ ಏನಪ್ಪ ಅಂದ್ರೆ ಇದು ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆ ಒಂದು ದೇಶಗಳಲ್ಲಿ ಎಲ್ಲಾ ದೇಶಗಳು ಏನಪ್ಪ ಅಂದ್ರೆ ಆಗುತ್ತೆ. ಬಟ್ ಆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಬರಗಾಲ ಬಂದ್ರೆ, ಐಸ್ ಕಮ್ಮಿ ಆದ್ರೆ ಮತ್ತೆ ಬೆಳೆಗಳ ನಾಶ ಆದ್ರೆ ಏನಪ್ಪ ಅಂದ್ರೆ ಅವ್ರ ಹತ್ರ ಮೊದ್ಲೇನೆ ಏನಪ್ಪ ಅಂದ್ರೆ ಹಣ ಇರಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸಾಲ ಮಾಡ್ಬೇಕಾಗತ್ತೆ. ಸಾಲ ಮಾಡಿದ್ರೆ ಎಕನಾಮಿಕಲಿ ಅಥವಾ ಆರ್ಥಿಕವಾಗಿ ಹಿಂದುಳಿತಾರೆ ಅಥವಾ ಆರ್ಥಿಕವಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಟ್ರ್ಯಾಪ್ ಮಾಡ್ಬಿಡ್ತಾರೆ. ಹೀಗಾಗಿ ಆ ರಾಷ್ಟ್ರಗಳು ಇನ್ನೂ ಕೂಡ ಬಡತನಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಡೆವಲಪಿಂಗ್ ಕಂಟ್ರೀಸ್ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಏನ್ ಹೇಳುತ್ತಂದ್ರೆ ಪ್ರತಿ ವರ್ಷ ನೀವು ನಮಗೆ ಎಷ್ಟು ಹಣವನ್ನು ಕೊಟ್ರೆ ನಾವು ಹವಾಮಾನ ಬದಲಾವಣೆಯನ್ನು ನಿಲ್ಲಿಸಬಹುದಪ್ಪ ಅಂದ್ರೆ $2 ಟ್ರಿಲಿಯನ್ ಅನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, $2 ಟ್ರಿಲಿಯನ್ ಅನ್ನ ಕೊಟ್ರೆ ಮಾತ್ರ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ನಿಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಮೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ರಿಚ್ ಕಂಟ್ರೀಸ್ ಅಂದ್ರೆ ಈ ರಿಚ್ ಕಂಟ್ರೀಸ್ ಅಥವಾ ಏನಪ್ಪ ಅಂದ್ರೆ ಶ್ರೀಮಂತ ರಾಷ್ಟ್ರಗಳು ಏನ್ ಮಾಡ್ಬೇಕಂದ್ರೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಗತ್ತಿನಲ್ಲಿ ಏನಪ್ಪ ಅಂದ್ರೆ 8 ಜನ ಇದ್ರೆ ಅದರಲ್ಲಿ ಒಬ್ರು ಮಾತ್ರ ಏನಪ್ಪ ಅಂದ್ರೆ ಈ ರಿಚ್ ಕಂಟ್ರೀಸ್ ಇಂದ ಬರ್ತಾರೆ ಅಥವಾ ಶ್ರೀಮಂತ ರಾಷ್ಟ್ರಗಳಿಂದ ಬರ್ತಾರೆ. ಇವರೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಕೇವಲ 8ರಲ್ಲಿ ಒಂದು ಭಾಗವನ್ನು ರೆಪ್ರೆಸೆಂಟ್ ಮಾಡಿದ್ರು ಕೂಡ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ನೋಡ್ರಿ, ಅದಕ್ಕೆ ಇವರ ಕೊಡುಗೆ ಏನಪ್ಪ ಅಂದ್ರೆ 50% ಇದೆ. ಅಂದ್ರೆ ಇವರ ಜಗತ್ತಿನ ಜನಸಂಖ್ಯೆ ತಗೊಂಡ್ರೆ 100 ಕೋಟಿ ಜನಸಂಖ್ಯೆ ಮಾತ್ರ ಇದ್ದಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಜಗತ್ತಿನ 50% ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಏನಿದೆಯಲ್ಲ ಹಸಿರು ಮನೆ ಅನಿಲಗಳು, ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಡುಗಡೆ ಮಾಡ್ತಾರೆ. ಸೊ ನೋಡ್ರಿ, ಇನ್ನುಳಿದಂತೆ 700 ಕೋಟಿ ಜನಸಂಖ್ಯೆ ಏನಪ್ಪ ಅಂದ್ರೆ 50% ಹಸಿರು ಮನೆ ಅನಿಲಗಳನ್ನ ಬಿಟ್ರೆ ಜಗತ್ತಿನಲ್ಲಿರುವಂತಹ 100 ಕೋಟಿ ಶ್ರೀಮಂತರು ಮಾತ್ರ ಏನಪ್ಪ ಅಂದ್ರೆ 50% ಹಸಿರು ಮನೆ ಅನಿಲಗಳನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರ್ಬೇಕಪ್ಪ ಅಂದ್ರೆ ಈ ಶ್ರೀಮಂತ ರಾಷ್ಟ್ರಗಳ ಮೇಲೆ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಣಕಾಸು ಸಹಾಯವನ್ನ ಮಾಡಿ ಅವ್ರು ಏನ್ ಸಮಸ್ಯೆಯಲ್ಲಿ ಇದಾರಲ್ಲ ಅದರಿಂದ ಹೊರಗಡೆ ಬರಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಶ್ರೀಮಂತ ರಾಷ್ಟ್ರಗಳು ಏನಪ್ಪ ಅಂದ್ರೆ ಅವರೊಂದು ಪ್ರಾಮಿಸ್ ಮಾಡಿದ್ರೆ ಏನಂದ್ರೆ 2020 ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿ ಈ ಕ್ಲೈಮೇಟ್ ಚೇಂಜ್ಗೋಸ್ಕರ ಅಥವಾ ಹವಾಮಾನ ಬದಲಾವಣೆಗೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ 100 ಬಿಲಿಯನ್ ಪರ್ ಇಯರ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಪ್ರತಿ ವರ್ಷ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹವಾಮಾನ ಬದಲಾವಣೆಗೋಸ್ಕರ $100 ಬಿಲಿಯನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿವರೆಗೂ ಪ್ರೊವೈಡ್ ಮಾಡಕ್ಕಾಗಿಲ್ಲ. ಅದನ್ನೇನಾದ್ರೂ ಪ್ರತಿ ವರ್ಷ $100 ಬಿಲಿಯನ್ ಅನ್ನ ಕೊಟ್ರೆ ಅವ್ರು ಏನಪ್ಪ ಅಂದ್ರೆ ಅವ್ರ ಸೀರಿಯಸ್ನೆಸ್ ಅನ್ನ ತೋರಿಸುತ್ತೆ, ಹವಾಮಾನ ಬದಲಾವಣೆಗೋಸ್ಕರ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ತೋರಿಸುತ್ತೆ. ಜೊತೆಗೆ ನೋಡ್ರಿ, ಈ ವಿಂಡ್ ಫಾಲ್ ಟ್ಯಾಕ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಜಗತ್ತಿನಲ್ಲಿ ಯಾವ್ಯಾವ್ದು ಲಾರ್ಜೆಸ್ಟ್ ಆಯಿಲ್ ಮತ್ತೆ ಗ್ಯಾಸ್ ಕಂಪನೀಸ್ ಇದೆಯಲ್ಲ ಅದ್ರ ಮೇಲೆ ಹಾಕುವಂತ ವಿಂಡ್ ಫಾಲ್ ಟ್ಯಾಕ್ಸ್ ಎಷ್ಟಾಗತ್ತಪ್ಪ ಅಂದ್ರೆ $100 ಬಿಲಿಯನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ರಷ್ಯಾ ಉಕ್ರೇನ್ ವಾರಿಂದ ಏನಾಯ್ತಪ್ಪ ಅಂದ್ರೆ ಇಂಧನ ಕೊರತೆ ಆಯ್ತು. ಇದರಿಂದ ಏನಾಯ್ತಂದ್ರೆ ಆಯಿಲ್ ಮತ್ತೆ ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಯ್ತು. ಇದರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತ ಪ್ರಾಫಿಟ್ ಏನಿದೆಯಲ್ಲ ಅದು ಜಾಸ್ತಿ ಆಯ್ತು. ಅದು ಈಗ ಎಸ್ಟಿಮೇಟ್ ಎಷ್ಟಾಗ್ತಿದೆ ಅಂದ್ರೆ ಆ ಪ್ರಾಫಿಟ್ ಮೇಲೆ ಹಾಕಿದ ಟ್ಯಾಕ್ಸ್ ಎಷ್ಟಾಗ್ತಿದೆ ಅಂದ್ರೆ $100 ಬಿಲಿಯನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಸಡನ್ ಆಗಿ ಯಾವುದೋ ಬೆಲೆಗಳು ಜಾಸ್ತಿ ಆಯ್ತು. ಆ ಬೆಲೆಗಳು ಜಾಸ್ತಿ ಆದಾಗ ಅದರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವಂತಹ ಪ್ರಾಡಕ್ಟ್ ರೇಟು ಜಾಸ್ತಿ ಆಗುತ್ತೆ. ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅಥವಾ ಅದ್ರ ಪ್ರಾಫಿಟ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೀವಿ. ಆ ತರ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಹಾಕೋದೇ ಏನಪ್ಪ ಅಂದ್ರೆ ಈಗ $100 ಬಿಲಿಯನ್ ಆಗ್ತಿದೆ. ಆದ್ರೂ ಕೂಡ ನೀವು ಪ್ರತಿ ವರ್ಷ ಯಾಕೆ $100 ಬಿಲಿಯನ್ ಅನ್ನ ನೀವು ಪ್ರಾಮಿಸ್ ಮಾಡ್ದಂಗೆ ಕೊಡ್ತಾ ಇಲ್ಲ ಅಂತ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ನೋಡ್ರಿ, ಈ ಯಾವೆಲ್ಲ ಬಡ ರಾಷ್ಟ್ರಗಳಿದೆಯಲ್ಲ ಅವ್ರೇನಪ್ಪ ಅಂದ್ರೆ ಅವ್ರ ಹತ್ರ ಆಲ್ರೆಡಿ ಸಿಕ್ಕಾಪಟ್ಟೆ ಸಾಲ ಆಗಿದೆ, ಅದನ್ನ ಅವ್ರಿಗೆ ರಿಕವರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಹವಾಮಾನ ಬದಲಾವಣೆಗಳಿಂದ ಆಗುವಂತ ದುರಂತಗಳೇನಿದೆಯಲ್ಲ ಅದನ್ನ ಕಾಪಾಡೋದಕ್ಕೆ ಮತ್ತೆ ಅವರು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಮತ್ತೆ ರಿಕವರ್ ಆಗೋದಕ್ಕೆ ಪುನಃಸ್ಥೇಷನಗೊಳಗೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರೆಲ್ಲ ಕ್ರೆಡಿಟರ್ ಇದಾರೆ, ಯಾರೆಲ್ಲ ಸಾಲ ಕೊಟ್ಟವ್ರು ಇದಾರಲ್ಲ ಅವ್ರೇನಪ್ಪ ಅಂದ್ರೆ ಸ್ವಲ್ಪ ಜನರಸ್ ಆಗಿರ್ಬೇಕು. ಅವ್ರೇನ್ ಮಾಡ್ಬೇಕಂದ್ರೆ ಈ ಸಾಲವನ್ನ ತೆಗೆದು ಹಾಕ್ಬೇಕು ಅಥವಾ ಅದನ್ನೇನ್ ಹಾಕ್ಬೇಕಪ್ಪ ಅಂದ್ರೆ ಮನ್ನವನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಈ ತರನಾಗಿ ಮನ್ನಾ ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ ಕ್ಲೈಮೇಟ್ ಎಮರ್ಜೆನ್ಸಿ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ದೇಶಗಳೇನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಆಕ್ಷನ್ಸ್ಗೋಸ್ಕರ ಕಾಯ್ದೆ ತಾವಾಗಿ ಏನಪ್ಪ ಅಂದ್ರೆ ಈ ತರನಾಗಿ ಏನ್ ಮಾಡ್ಬೇಕಂದ್ರೆ ಬಡ ದೇಶಗಳ ಸಾಲವನ್ನ ಮನ್ನಾ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ದೇಶಗಳು ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯನ್ನ ನ್ಯಾಷನಲ್ ಲೆವೆಲ್ ಮತ್ತೆ ಸ್ಥಳೀಯವಾಗಿ ಕೂಡ ಏನಪ್ಪ ಅಂದ್ರೆ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಹವಾಮಾನ ಬದಲಾವಣೆ ಆಗ್ಬೇಕಾದ್ರೆ ಏನಪ್ಪ ಅಂದ್ರೆ ಕೇವಲ ಶ್ರೀಮಂತ ರಾಷ್ಟ್ರಗಳು ಹಣಕಾಸು ಸಹಾಯ ಮಾಡೋದ್ರ ಜೊತೆಗೆ ಯಾವೆಲ್ಲ ದೇಶಕ್ಕೆ ಈಗ ಸಾಲವನ್ನ ಕೊಟ್ಟಿದೆಯಲ್ಲ ಆ ಸಾಲವನ್ನ ಕೂಡ ಏನಪ್ಪ ಅಂದ್ರೆ ಮನ್ನಾ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರೈವೇಟ್ ಫೈನಾನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನು ಕೂಡ ಏನಪ್ಪ ಅಂದ್ರೆ ಪ್ರೈವೇಟ್ ಅವರು ಕೂಡ ಇನಫ್ ಆಗಿ ಫೈನಾನ್ಸ್ ಅನ್ನ ಮಾಡಿದಾಗ ಮಾತ್ರ ನಾವೇನು ಹವಾಮಾನ ಬದಲಾವಣೆ ಚೇಂಜ್ ಮಾಡ್ಬೇಕಂತಿದ್ವಲ್ಲ ಅದನ್ನ ತಡೆಯಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಹವಾಮಾನ ಬದಲಾವಣೆ ಮಾಡ್ಬೇಕಾದ್ರೆ ಇದೇನಪ್ಪ ಅಂದ್ರೆ ಮೂನ್ ಶಾಟ್ ಆಫ್ ಅವರ್ ಟೈಮ್ಸ್ ಅಂದ್ರೆ ಈ ಆತರನ ಟೈಮಲ್ಲಿ ಏನಪ್ಪ ಅಂದ್ರೆ ಈಗ ಚಂದ್ರನ ಮೇಲೆ ಹೋಗೋದೇನ್ ಕಷ್ಟ ಆಗಿತ್ತಲ್ಲ ಆ ತರನಂತ ಸಮಸ್ಯೆ ಈಗ ಎದುರಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, 1940s, 1950s ಅಲ್ಲಿ ಏನಪ್ಪ ಅಂದ್ರೆ ಚಂದ್ರನ ಮೇಲೆ ಹೋಗೋದು ತುಂಬಾ ಕಷ್ಟ ಆಗಿತ್ತು. ಬಟ್ ಏನಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆಮೇಲೆ ಏನಪ್ಪ ಅಂದ್ರೆ ರಿಸರ್ಚ್ ಅಂಡ್ ಇನೋವೇಷನ್ಸ್ ಮೇಲೆ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ಚಂದ್ರನ ಮರೆಗೆ ತಲುಪೋದು ಯಾವ ತರ ನಂಗೆ ಈಸಿ ಆಯ್ತಲ್ಲ ಅದೇ ಸಮಸ್ಯೆ ಏನಪ್ಪ ಅಂದ್ರೆ ಈಗ ಹವಾಮಾನ ಬದಲಾವಣೆಗಿದೆ. ಅಂದ್ರೆ ಇಲ್ಲೂ ಕೂಡ ನಾವೇನಪ್ಪ ಅಂದ್ರೆ ಈ ಬದಲಾವಣೆ ಏನಿದೆಯಲ್ಲ ಅದನ್ನ ಮತ್ತೆ ಬದಲು ಮಾಡಬಹುದು. ಯಾವಾಗಪ್ಪ ಅಂದ್ರೆ ಯಾವ ತರನಾಗಿ ನಾವು ಚಂದ್ರಯಾನ ಅಥವಾ ಈ ಚಂದ್ರನ ಮೇಲೆ ಹೋಗಲು ಸತತ ಪ್ರಯತ್ನವನ್ನ ಕೊಟ್ವಿ ಮತ್ತೆ ಅದಕ್ಕೆ ರಿಸರ್ಚ್ ಅಂಡ್ ಇನೋವೇಷನ್ಸ್ ನ ಮಾಡಿದ್ವಲ್ಲ ಅದೇ ತರನ ಅಂತ ಕ್ರೈಟೀರಿಯಾವನ್ನು ಇಲ್ಲೂ ಕೂಡ ಅಪ್ಲೈ ಮಾಡಬೇಕು. ನಾವೇನಪ್ಪ ಅಂದ್ರೆ ಸತತವಾಗಿ ಕೆಲಸ ಮಾಡಬೇಕು ಮತ್ತೆ ಇನೋವೇಷನ್ಸ್ ಅನ್ನ ಹುಡುಕ್ಬೇಕು, ಅನ್ವೇಷನ್ಸ್ ನ ಮಾಡಬೇಕು ಮತ್ತೆ ರಿಸರ್ಚ್ ಅನ್ನ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಹವಾಮಾನ ಬದಲಾವಣೆ ನಿಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಎಕನಾಮಿಕಲ್ ಕ್ರೈಸಿಸ್ ಆಗಿರೋದ್ರಿಂದ ಏನಾಗಿದೆಯಪ್ಪ ಅಂದ್ರೆ ಎಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿದೆಯಲ್ಲ ಅವು ಏನ್ ಮಾಡ್ತಿದಾವಪ್ಪ ಅಂದ್ರೆ ತಮ್ಮ ಸ್ಪೆಂಡಿಂಗ್ ಏನಿದೆ ಹವಾಮಾನ ಬದಲಾವಣೆ ಮೇಲೆ ಏನ್ ಸ್ಪೆಂಡಿಂಗ್ ಇದೆಯಲ್ಲ ಅದನ್ನ ನಿಲ್ಲಿಸ್ಬಿಟ್ಟಿದೆ. ಸೊ ನೋಡ್ರಿ, ನಿಮ್ಗೆ ಹೇಳಿದೆ ಆಯಿಲ್ ಅಂಡ್ ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಈ ಬೇರೆ ಸ್ಪೆಂಡಿಂಗ್ ಏನಿದೆಯಲ್ಲ ಅಮೌಂಟ್ ಅದನ್ನ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಏನಿದೆ ಅಭಿವೃದ್ಧಿ ಹೊಂದಿದ ಸೆಂಟ್ರಲ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಸ್ ಏನಪ್ಪಾ ಅಂದ್ರೆ ತಮ್ಮ ಗವರ್ಮೆಂಟ್ ಬಾಂಡ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಮರಳಿ ಖರೀದಿ ಮಾಡ್ತಿದ್ರಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವೇನಾದ್ರೂ ಈ ಪರಿಸರ ಕಾಳಜಿಯನ್ನ ವಹಿಸಿದ್ವಿ ಮತ್ತೆ ನಮ್ಗೆ ಏನಪ್ಪಾ ಅಂದ್ರೆ ಪರಿಸರವನ್ನ ಈ ಬದಲಾವಣೆಯನ್ನು ನಿಲ್ಲಿಸಬೇಕು ಅಥವಾ ಹವಾಮಾನ ಬದಲಾವಣೆಯನ್ನ ಕಮ್ಮಿ ಮಾಡಬೇಕಾದ್ರೆ ನಮಗೆ ಬಿಲಿಯನ್ ಗಂಟಲೆ ಡಾಲರ್ ಸಾಕಾಗಲ್ಲ, ನಮಗೇನಪ್ಪ ಅಂದ್ರೆ ಟ್ರಿಲಿಯನ್ ಗಂಟಲೆ ಡಾಲರ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ $1 ಟ್ರಿಲಿಯನ್ ಅಂದ್ರೆ ಏನಪ್ಪ ಅಂದ್ರೆ $1000 ಬಿಲಿಯನ್. ಸೊ ಅಷ್ಟು ಡಾಲರ್ ಹಣ ಸಿಕ್ಕಾಗ ಮಾತ್ರ ನಾವೇನಪ್ಪ ಅಂದ್ರೆ ಏನಾದ್ರೂ ಚೇಂಜಸ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಈಗ ಏನಪ್ಪ ಅಂದ್ರೆ ಆಕ್ಟ್ ಮಾಡುವಂತ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯಾವ್ಯಾವೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿದೆಯಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಸಹಾಯವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇಷ್ಟು ಮಾಡಿದ್ರೆ ಮಾತ್ರ ನಮ್ಗೇನಾಗತ್ತಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲೂ ಕೂಡ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಮೇಲೆ ಇರೋದು, ಬಟ್ ಇದೇನಪ್ಪ ಅಂದ್ರೆ ಚೇಂಜ್ ಆಗಿದೆ. ಈಸ್ ಕ್ಲೈಮೇಟ್ ಚೇಂಜ್ ಈಸ್ ಅಫೆಕ್ಟಿಂಗ್ ಗ್ಲೋಬಲ್ ಹೆಲ್ತ್, ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಪ್ಪ ಅಂದ್ರೆ ಜಗತ್ತಿನ ಆರೋಗ್ಯ ಹಾಳಾಗ್ತಿದೆಯಾ ಅಂತ ಕೇಳ್ತಿದ್ದಾರೆ. ವೈ is the world reliance on fossil fuels is increasing and the prevalence of diseases, food insecurity and other illnesses related to heat. So ನೋಡ್ರಿ ಯಾಕೆ ಜಗತ್ತು ಜಾಸ್ತಿ ಏನಪ್ಪಾ ಅಂದ್ರೆ ಈ ಪಳೆಯುಳಿಕೆ ಮೇಲೆ ಅಥವಾ ಪಳೆಯುಳಿಕೆ ಇಂದಿನ ಮೇಲೆ ಜಾಸ್ತಿ ಅವಲಂಬಿತವಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ರೋಗಗಳು ಏನ್ ಜಾಸ್ತಿ ಕಾಣಿಸ್ಕೊಳ್ತಿದೆ. ಆಮೇಲೆ ನೋಡ್ರಿ ಆಹಾರ ಅಭದ್ರತೆ ಏನ್ ಜಾಸ್ತಿ ಆಗ್ತಿದೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಹೀಟ್ ವೇವ್ಸ್ ಇಂದ ಏನು ಆರೋಗ್ಯ ಕೆಡ್ತಾ ಇದೆಯಲ್ಲ ಇದಕ್ಕೆ ಮುಖ್ಯ ಕಾರಣಗಳು ಏನಂತ ಕೇಳ್ತಿದ್ರೆ ಅಕಾರ್ಡಿಂಗ್ ಟು ದ ಲ್ಯಾನ್ಸೆಂಟ್ ರಿಪೋರ್ಟ್ ಹೌ ಆರ್ ದ ಚೇಂಜಿಂಗ್ ವೆದರ್ ಇವೆಂಟ್ಸ್ ಇಂಪ್ಯಾಕ್ಟಿಂಗ್ ಅಸ್. ಸೊ ನೋಡ್ರಿ ಲ್ಯಾನ್ಸೆಂಟ್ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ನಮ್ಮ ಜೀವನಕ್ಕೆ ಯಾವ ತರನಾಗಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ವಾಟ್ ಆಕ್ಷನ್ ಈಸ್ ರಿಕ್ವೈರ್ಡ್ ಟು ಸ್ಟಾಪ್ ದ ಕ್ರೈಸಿಸ್ ಫ್ರಮ್ ದ ಕಾಸಿಂಗ್ ಫರ್ದರ್ ಡ್ಯಾಮೇಜ್, ಅಂದ್ರೆ ಈಗ ನಾವು ಏನು ಯೋಜನೆಗಳನ್ನು ತಗೋಬೇಕು ಅಥವಾ ಆಕ್ಷನ್ಸ್ ಅನ್ನ ತಗೋಬೇಕು, ಈ ಡ್ಯಾಮೇಜ್ ಏನಾಗ್ತಿದೆ ಹವಾಮಾನ ಬದಲಾವಣೆಯಿಂದ ನಮಗೆ ಏನು ತೊಂದರೆಗಳಾಗ್ತಿದೆಯಲ್ಲ ಅದನ್ನ ಯಾವ ತರನಾಗಿ ಕಮ್ಮಿ ಮಾಡ್ಬೇಕಂತ ಅವರು ಕೇಳ್ತಿದ್ದಾರೆ. ಸೊ ನೋಡ್ರಿ ಎಲ್ಲಾ ದೇಶಗಳು ಏನಪ್ಪಾ ಅಂದ್ರೆ ಈಗ ಕ್ಲೈಮೇಟ್ ಚೇಂಜ್ ಇಂದ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಿದೆಯಲ್ಲ ಈಜಿಪ್ಟ್ನ ಅಟೆಂಡ್ ಆಗ್ತಿದೆಯಲ್ಲ, ಆಲ್ರೆಡಿ ಅಟೆಂಡ್ ಆಗಿದವಲ್ಲ. ಈ ಅಟೆಂಡ್ ಆಗೋದ್ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆಯನ್ನ ತಡೆಯೋದಕ್ಕೋಸ್ಕರ ಇವು ಅಟೆಂಡ್ ಆಗ್ತಿದೆ. ಅದ್ರೂ ಸಹ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಲ್ಯಾನ್ಸೆಂಟ್ ಅವರು ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಯಾವ ತರನಾಗಿ ನಮ್ಮ ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅಥವಾ ಹವಾಮಾನ ಬದಲಾವಣೆಯಿಂದ ನಮ್ಮ ಜನರ ಆರೋಗ್ಯದ ಮೇಲೆ ಆಗುವಂತ ಇಂಪ್ಯಾಕ್ಟ್ಸ್ ಏನಂತೇಳಿ ಅವರು ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡ್ರಿ ಈ ರಿಪೋರ್ಟಿನ ಹೆಸರೇನಪ್ಪ ಅಂದ್ರೆ ದ 2022 ಲ್ಯಾನ್ಸೆಂಟ್ ಕೌಂಟ್ ಡೌನ್ ಆನ್ ಹೆಲ್ತ್ ಅಂಡ್ ಕ್ಲೈಮೇಟ್ ಚೇಂಜ್, ಹೆಲ್ತ್ ಅಟ್ ದ ಮರ್ಸಿ ಆಫ್ ದ ಫಸಾಲ್ ಫ್ಯೂಯಲ್ಸ್, ಪಾಯಿಂಟ್ಸ್ ಔಟ್ ದಟ್ ದ ವರ್ಲ್ಡ್ ರಿಲಯನ್ಸ್ ಆನ್ ದ ಫಸಾಲ್ ಫ್ಯೂಯಲ್ಸ್ ಇಸ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಡಿಸೀಸಸ್, ಫುಡ್ ಇನ್ಸೆಕ್ಯೂರಿಟಿ ಅಂಡ್ ಅದರ್ ಇಲ್ನೆಸಸ್ ಆಫ್ ಹೀಟ್. ಅಂದ್ರೆ ಈಗ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಈ ನಮ್ಮ ಆರೋಗ್ಯ ಏನಿರುತ್ತಲ್ಲಪ್ಪ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈ ಪಳೆಯುಳಿಕೆ ಇಂಧನಗಳನ್ನ ನಾವು ಎಷ್ಟು ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಪಳೆಯುಳಿಕೆ ಇಂಧನಗಳನ್ನ ನಾವು ಯೂಸ್ ಮಾಡಿದ್ರೆ ನಮಗೇನಪ್ಪ ಅಂದ್ರೆ ಜಾಸ್ತಿ ರೋಗಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಜಾಸ್ತಿ ಏನಪ್ಪ ಅಂದ್ರೆ ಆಹಾರದ ಅಭದ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರೆ. ಅದ್ರ ಜೊತೆಗೆ ನೋಡ್ರಿ ಇನ್ನು ಬೇರೆ ಬೇರೆ ಅನಾರೋಗ್ಯಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹೀಟ್ ವೇವ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಹೆಚ್ಚು ನಾವು ಏನಪ್ಪ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಳಸ್ತೀವಲ್ಲ ಅಷ್ಟು ನಮ್ಗೆ ಏನಾಗತ್ತಪ್ಪ ಅಂದ್ರೆ ಅನಾರೋಗ್ಯ ಕಾಡೋದಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಆಹಾರದ ಅಭದ್ರತೆ ಜೊತೆಗೆ ನೋಡ್ರಿ ಹೀಟ್ ವೇವ್ ಕೂಡ ಜಾಸ್ತಿ ಆಗತ್ತಂತೆ ಲ್ಯಾನ್ಸೆಂಟ್ ರಿಪೋರ್ಟ್ ಏನಿದೆಯಲ್ಲ ಇತ್ತೀಚೆಗೆ ವರದಿಯನ್ನ ಮಾಡಿದೆ. ಹಾಗಾದ್ರೆ ಈ ರಿಪೋರ್ಟ್ ಏನ್ ಹೇಳುತ್ತಂದ್ರೆ ನೋಡ್ರಿ ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ನೋಡ್ರಿ ಏನ್ ಹೇಳ್ತಿದ್ರಂದ್ರೆ ಕ್ಲೈಮೇಟ್ ಚೇಂಜ್ ಇಂದ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಸೋಶಿಯೋ ಎನ್ವೈರನ್ಮೆಂಟಲ್ ಡಿಟ್ರಿಮೆಂಟ್ಸ್ ಏನಿದೆ ಅಂದ್ರೆ ಸಾಮಾಜಿಕವಾದ ಮತ್ತೆ ಈ ಪರಿಸರವಾಗಿ ಏನಪ್ಪ ಅಂದ್ರೆ ಆರೋಗ್ಯ ಹೇಗೆ ಯಾವ ತರನಾಗಿರ್ಬೇಕು ಮತ್ತೆ ನಮಗೆ ಕ್ಲೀನ್ ಏರ್ ಅಂದ್ರೆ ಏನಪ್ಪ ಅಂದ್ರೆ ಸ್ವಚ್ಛಂದವಾದ ಗಾಳಿ ಯಾವ ತರನಾಗಿರ್ಬೇಕು, ಆಮೇಲೆ ಸೇಫ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ಶುದ್ಧವಾದ ಕುಡಿಯುವ ನೀರು ಇದ್ರ ಮೇಲೆ, ಜೊತೆಗೆ ನೋಡ್ರಿ ಸಫಿಶಿಯೆಂಟ್ ಫುಡ್ ಮತ್ತೆ ಸೆಲ್ಟರ್ ಮೇಲೆ ಏನಪ್ಪ ಅಂದ್ರೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಪ್ಪ ಅಂದ್ರೆ ಕೇವಲ ನಮ್ಮ ಸಾಮಾಜಿಕವಾಗಿ ಮಾತ್ರ ಚೇಂಜ್ ಆಗಲ್ಲ, ಈ ಪರಿಸರವಾಗಿ ಕೂಡ ಏನಪ್ಪ ಅಂದ್ರೆ ಕೆಲವೊಂದು ಡೆಟ್ರಿಮೆಂಟ್ಸ್ ಇರುತ್ತೆ. ಅವು ನಮ್ಮ ಆರೋಗ್ಯದ ಮೇಲೆ, ನಮ್ಮ ಸ್ವಚ್ಛವಾದ ಗಾಳಿಯ ಮೇಲೆ ಮತ್ತೆ ಶುದ್ಧ ಕುಡಿಯೋ ನೀರ ಮೇಲೆ ಮತ್ತೆ ಸಫಿಶಿಯೆಂಟ್ ಫುಡ್ ಮತ್ತೆ ಶೆಲ್ಟರ್ ಮೇಲೆ ಏನಪ್ಪ ಅಂದ್ರೆ ಪ್ರಭಾವನ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆ ನೋಡ್ರಿ ಲ್ಯಾನ್ಸೆಂಟ್ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಈ ರಾಪಿಡ್ಲಿ ಇನ್ಕ್ರೀಸಿಂಗ್ ಟೆಂಪರೇಚರ್ ಅಂದ್ರೆ ಈ ತಾಪಮಾನ ಏನು ಜಾಸ್ತಿ ಸಡನ್ ಆಗಿ ಜಾಸ್ತಿ ಆಗ್ತಿದೆಯಲ್ಲ ಇದರಿಂದ ಏನಪ್ಪ ಅಂದ್ರೆ 2021 ವರ್ಷದ 21 ರಲ್ಲಿ ನೋಡ್ರಿ ಎಷ್ಟು ಜನ ಏನಪ್ಪ ಅಂದ್ರೆ ಹೀಟ್ ವೇವ್ ಗೆ ಎಕ್ಸ್‌ಪೋಸ್ ಆಗಿದ್ದಾರೆ ಅಂದ್ರೆ 370 ಕೋಟಿ ಜನ ಏನಾಗಿದ್ದಾರಪ್ಪ ಅಂದ್ರೆ ಹೀಟ್ ವೇವ್ ಗೆ ಎಕ್ಸ್‌ಪೋಸ್ ಆಗಿದ್ದಾರೆ ಇದು ಎಸ್ಪೆಷಲಿ ಯಾರಿಗೆ ಹೊರತಾ ಕೊಡುತ್ತಪ್ಪ ಅಂದ್ರೆ ಯಾರೆಲ್ಲ vulnerable people ಇದ್ದಾರೆ ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಅಸಹಾಯಕ ಜನರು ಇದ್ದಾರೆ ಅವರಿಗೆ ಇದೇನಪ್ಪ ಅಂದ್ರೆ ಜಾಸ್ತಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೋ ನೋಡ್ರಿ ಅದರಲ್ಲಿ ಏನಪ್ಪ ಅಂದ್ರೆ 65 ವರ್ಷಕ್ಕಿಂತ ಜಾಸ್ತಿ ಆದಂತ ಜನಕ್ಕೆ ಮತ್ತೆ ಮಕ್ಕಳಿಗೆ ಇದೇನಾಗುತ್ತಪ್ಪ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಅನ್ನು ಬಿರುತ್ತೆ ಅಂತ ಹೇಳ್ತಿದ್ದಾರೆ ಇದರ ಜೊತೆ ಜೊತೆಗೆ ನೋಡ್ರಿ 1986 ರಿಂದ 2005 ರವರೆಗೆ ತಗೊಂಡಾಗ ನೋಡ್ರಿ ಏನ್ ಎವರೇಜ್ ಇತ್ತಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ ಈ ವರ್ಷ 370 ಬಿಲಿಯನ್ ಜನ ಏನಾಗಿದ್ದಾರೆ ಅಂದ್ರೆ ಹೀಟ್ ವೇವ್ ಗೆ ಎಕ್ಸ್‌ಪೋಸ್ ಆಗಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಆರೋಗ್ಯದ ಸಮಸ್ಯೆಗಳು ಕೂಡ ಆಗತ್ತೆ ಅವರು ಅಂತ ಹೇಳ್ತಿದ್ದಾರೆ ನೋಡ್ರಿ ನೋಡ್ರಿ 2021 ರಲ್ಲಿ ಏನಪ್ಪ ಅಂದ್ರೆ 1986 ರಿಂದ 2005 ರ ದೇನ್ ಎವರೇಜ್ ಇತ್ತಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ 370 ಕೋಟಿಗಿಂತ ಹೆಚ್ಚು ಜನಸಂಖ್ಯೆಗೆ ಏನಪ್ಪ ಅಂದ್ರೆ ಈ ಹೀಟ್ ವೇವ್ ಗೆ ಎಕ್ಸ್‌ಪೋಜರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇದು ಒಂದೇನಪ್ಪ ಅಂದ್ರೆ ಡೇಂಜರಸ್ ಸಿಚುಯೇಷನ್ಸ್ ಅಂತ ನಾವು ಹೇಳಬಹುದು ಯಾಕಂದ್ರೆ ಎಷ್ಟು ನಾವು ಏನಪ್ಪ ಅಂದ್ರೆ ಹೀಟ್ ವೇವ್ ಗೆ ಎಕ್ಸ್‌ಪೋಜರ್ ಆಗ್ತಿವಲ್ಲ ಅಷ್ಟು ಕೂಡ ಏನಪ್ಪ ಅಂದ್ರೆ ಡಿಸೀಸಸ್ ಬರುತ್ತೆ ಜೊತೆಗೆ ನೋಡ್ರಿ ಮಕ್ಕಳು ಮತ್ತೆ ಈ ವೃದ್ಧರಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅವರ ಆರೋಗ್ಯದ ಜೊತೆಗೆ ಏನಪ್ಪ ಅಂದ್ರೆ ಜೀವಕ್ಕೂ ಸಹ ಏನಪ್ಪ ಅಂದ್ರೆ ಅದು ಕುತ್ತ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಹವಾಮಾನ ಬದಲಾವಣೆಯಿಂದ ಯಾವ ತರನಾಗಿ ನೋಡ್ರಿ ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪ್ರೆಡ್ ಆಗ್ತಿದೆ ಸೊ ನೋಡ್ರಿ ಇನ್ಫೆಕ್ಷಿಯಸ್ ಅಂದ್ರೆ ಏನಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಅಥವಾ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರಿತೀವಲ್ಲ ಅವು ಯಾವ ತರನಾಗಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಹವಾಮಾನ ಬದಲಾವಣೆಯಿಂದ ಏನಪ್ಪ ಅಂದ್ರೆ ಇನ್ಫೆಕ್ಷಿಯಸ್ ಡಿಸೀಸ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಹೊಸ ಹೊಸ ರೋಗಗಳು ಬರುವಂತ ಚಾನ್ಸಸ್ ಇರುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕೋ ಪ್ಯಾಂಡಮಿಕ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇನ್ಫೆಕ್ಷಿಯಸ್ ಅಂದ್ರೆ ಏನಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗಗಳೇನಂತ ಕರಿತೀವಲ್ಲ ಆ ತರದ ರೋಗಗಳು ಜಾಸ್ತಿ ಆದ್ರೆ ಏನಪ್ಪ ಅಂದ್ರೆ ಒಬ್ಬರಿಂದ ಇನ್ನೊಂದು ವ್ಯಕ್ತಿಗೆ ಏನಪ್ಪ ಅಂದ್ರೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅದರಿಂದ ಮತ್ತೆ ಪ್ಯಾಂಡಮಿಕ್ ತರದ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಫಾರ್ ಇನ್ಸ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಸಮುದ್ರದ ತೀರಗಳೇನಿದೆಯಲ್ಲ ಅಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಈ ವೈಬ್ರಿಯೋ ಪ್ಯಾಥೋಜನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ವೈಬ್ರಿಯೋ ಪ್ಯಾಥೋಜನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಈ ಸೀ ಫುಡ್ಸ್ ಏನಿರುತ್ತಲ್ಲ ಅಥವಾ ಸಮುದ್ರದ ಆಹಾರಗಳೇನಿರುತ್ತಲ್ಲ ಫಾರ್ ಎಕ್ಸಾಂಪಲ್ ಮೀನ್ ಇರ್ಬೋದು ಏಡಿರ್ಬೋದು ಬೇರೆ ಬೇರೆ ಸೀ ಫುಡ್ಸ್ ಇರುತ್ತಲ್ಲ ಅದನ್ನ ನೀವೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ಕುಕ್ ಮಾಡ್ಲಿಲ್ಲ ಅಂದ್ರೆ ಅಥವಾ ಕರೆಕ್ಟ್ ಆಗಿ ಬೇಯಿಸ್ಲಿಲ್ಲ ಅಂದ್ರೆ ಈ ವೈಬ್ರಿಯೋ ಪ್ಯಾಥೋಜನ್ಸ್ ಏನ್ ಪ್ರೆಸೆಂಟ್ ಇರ್ತಾವಲ್ಲ ಅವು ಏನಪ್ಪ ಅಂದ್ರೆ ಸ್ಪ್ರೆಡ್ ಆಗಿ ಜನರಿಗೆ ರೋಗವನ್ನ ಹರಡಬಹುದು ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಮಲೇರಿಯಾ ರೋಗ ಹರಡೋದಕ್ಕೆ ಏನು ಸೂಟೇಬಲ್ ಮಂತ್ಸ್ ಇದೆಯಲ್ಲ ಅಂದ್ರೆ ಮಲೇರಿಯಾ ರೋಗ ಹರಡೋದಕ್ಕೆ ಇರುವಂತ ತಿಂಗಳುಗಳ ಸಂಖ್ಯೆ ಇದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರೆ ಅದು ಕೂಡ ನೋಡ್ರಿ ಹೈಲ್ಯಾಂಡ್ ಏರಿಯಾಸ್ ಆದಂತ ಅಮೆರಿಕ ಮತ್ತೆ ಆಫ್ರಿಕಾದಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನ್ ಮಾಡಿದಾರೆ ಅಂದ್ರೆ 2030 ರಿಂದ 2050 ಪ್ರತಿ ವರ್ಷಕ್ಕೆ ಎಷ್ಟು ಜನ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಸಾವಾಗುತ್ತೆ ಅಂತ ಹೇಳಿ ಅವರೊಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಈ ಒಂದು ವರದಿಯ ಪ್ರಕಾರ ಏನಪ್ಪ ಅಂದ್ರೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ 2.5 ಲಕ್ಷ ಜನರಿಗೆ ಏನಾಗತ್ತಪ್ಪ ಅಂದ್ರೆ ಸಾವಾಗುತ್ತೆ ಇದೇನಪ್ಪ ಅಂದ್ರೆ ಅಡಿಷನಲ್ ಈಗೇನು ಜನರು ಸಾಯ್ತಾ ಇದ್ರಲ್ಲ ಅದ್ರ ಜೊತೆಗೆ ಅಡಿಷನಲ್ ಏನಪ್ಪ ಅಂದ್ರೆ 2.5 ಲಕ್ಷ ಜನರಿಗೆ ಏನಾಗತ್ತಪ್ಪ ಅಂದ್ರೆ ಸಾವು ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಅಪೋಷಕಾಂಶದಿಂದನೂ ಕೂಡ ಸಾವು ಜಾಸ್ತಿ ಆಗುತ್ತೆ ಮಲೇರಿಯಾ ರೋಗದಿಂದನೂ ಕೂಡ ಸಾವಾಗುತ್ತೆ ಜೊತೆಗೆ ಡಯೇರಿಯಾ ಅಂದ್ರೆ ಈ ವಾಂತಿ ಬೇದಿ ಸಾರ ಇರುತ್ತಲ್ಲ ಇದರಿಂದನೂ ಕೂಡ ಸಾವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಹೀಟ್ ಸ್ಟ್ರೆಸ್ ಅಂದ್ರೆ ಈ ಹೀಟ್ ವೇವ್ಸ್ ಬರೋದ್ರಿಂದನೂ ಕೂಡ ಏನಪ್ಪ ಅಂದ್ರೆ ಸಾವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಹವಾಮಾನ ಬದಲಾವಣೆಯಿಂದ ಈ ಆಹಾರದ ಭದ್ರತೆಗೆ ಯಾವ ತರನಾಗಿ ಕೊರತೆ ಉಂಟಾಗುತ್ತೆ ಅಂದ್ರೆ ಸೊ ನೋಡ್ರಿ ಫುಡ್ ಸೆಕ್ಯೂರಿಟೀಸ್ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಯಾವ ತರನಾಗಿ ಉಂಟಾಗುತ್ತೆ ಅಂದ್ರೆ ಜಾಸ್ತಿ ಟೆಂಪರೇಚರ್ ಇದ್ದಷ್ಟು ಏನಪ್ಪ ಅಂದ್ರೆ ಈ ಆಹಾರದ ಇಳುವರಿ ಅಥವಾ ಈ ಬೆಳೆಗಳ ಇಳುವರಿ ಏನಿದೆಯಲ್ಲ ಆ ಇಳುವರಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಟೆಂಪರೇಚರ್ ಜಾಸ್ತಿ ಆದಷ್ಟು ಕೂಡ ಏನಪ್ಪ ಅಂದ್ರೆ ಇಳುವರಿಗಳು ಕಮ್ಮಿ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಆ ಫಸಲಿನ ಪಿರಿಯಡ್ ಇರುತ್ತಲ್ಲ ಅಂದ್ರೆ ಆ ಬೆಳೆಯ ಪಿರಿಯಡ್ ಏನಿರುತ್ತಲ್ಲ ಅದು ಕೂಡ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ 4 ತಿಂಗಳಿಗೆ ಒಂದು ಬೆಳೆಯನ್ನ ಬೆಳೀತಿದ್ರೆ ಅದೇನಾಗತ್ತಪ್ಪ ಅಂದ್ರೆ ಈ ತರನಾಗಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಇರೋದ್ರಿಂದ 3.5 ತಿಂಗಳಿಗೆ ಬರ್ಬೋದು ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಕ್ಸ್ಟ್ರೀಮ್ ವೆದರ್ಸ್ ಇಂದ ಏನಪ್ಪ ಅಂದ್ರೆ ಫಸ್ಟ್ ಆಹಾರ ಉತ್ಪಾದನೆ ಕಮ್ಮಿ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ಸಪ್ಲೈ ಚೈನ್ ಸಿಸ್ಟಮ್ ಕೂಡ ಕಮ್ಮಿ ಆಗುತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಏನಪ್ಪ ಅಂದ್ರೆ ಆಹಾರಗಳನ್ನೇನ ಆಮದು ಮಾಡ್ಕೋತಾರಲ್ಲ ಅವರಿಗೆ ಇದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಏನು ಫುಡ್ ಅವೈಲಬಿಲಿಟಿ ಇರ್ಬೇಕಂದ್ರೆ ಪ್ರತಿಯೊಬ್ಬರಿಗೆ ಏನು ಆಹಾರ ಸಿಗ್ಬೇಕಲ್ಲ ಆ ಆಹಾರ ಸಿಗುವಂತ ಅವಕಾಶಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೋವಿಡ್-19 ಟೈಮಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಜನರಿಗೆ ಏನಾಗಿದ್ದಾರೆ ಅಂದ್ರೆ ಅಂಡರ್ ನರಿಶ್ಮೆಂಟ್ ಆಗಿದ್ದಾರೆ ಅಂದ್ರೆ ಅವರಿಗೆ ಏನಪ್ಪಾ ಅಂದ್ರೆ ಎಷ್ಟು ಪೋಷಕಾಂಶಗಳು ಬೇಕಲ್ಲ ಅದಕ್ಕಿಂತ ತುಂಬಾ ಕಡಿಮೆ ಪೋಷಕಾಂಶಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 2021 ಏನಪ್ಪಾ ಅಂದ್ರೆ 2019ಕ್ಕಿಂತ 161 ಮಿಲಿಯನ್ ಜನರು ಏನ್ ಮಾಡಿದಾರೆ ಅಂದ್ರೆ ಹಸಿವನ್ನ ಎದುರಿಸಿದ್ದಾರೆ. ಸೊ ನೋಡ್ರಿ 161 ಮಿಲಿಯನ್ ಜನರಂದ್ರೆ 16.1 ಕೋಟಿ ಜನರು ಏನಪ್ಪಾ ಅಂದ್ರೆ 2020 2019ಕ್ಕಿಂತ ಏನಪ್ಪಾ ಅಂದ್ರೆ ಹಸಿವನ್ನ ಎದುರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಒಂದು ಸಂದರ್ಭ ಈಗ ಏನಪ್ಪಾ ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ಏನಿದೆಲ್ಲ ಅದರಿಂದ ಇನ್ನೂ ಕೂಡ ಜಾಸ್ತಿ ಆಗ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ವರ್ಲ್ಡ್ ಡಿಪೆಂಡೆಂಟ್ ಆನ್ ಫಸಲ್ ಫ್ಯೂಯಲ್ಸ್ ಅಂದ್ರೆ ಈಗ ಜಗತ್ತೇನಪ್ಪ ಅಂದ್ರೆ ಪಳೆಯುಳಿಕೆ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಪಳೆಯುಳಿಕೆ ಇಂಧನ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನೋಡ್ರಿ ರಷ್ಯಾ ಯುಕ್ರೇನ್ ಯುದ್ಧ ಆದ್ಮೇಲೆ ಏನಪ್ಪಾ ಅಂದ್ರೆ ಎಲ್ಲಾ ದೇಶದವರು ಏನಪ್ಪಾ ಅಂದ್ರೆ ಅಲ್ಟರ್ನೇಟಿವ್ ಫ್ಯೂಯಲ್ಸ್ ಏನಿದೆ ಅಥವಾ ಅಲ್ಟರ್ನೇಟಿವ್ ಇಂಧನಗಳೇನಿದೆಯಲ್ಲ ಅದಕ್ಕೆ ಜಾಸ್ತಿ ಹುಡುಕಾಟವನ್ನು ನಡೆಸಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ದೇಶಗಳೇನಪ್ಪ ಅಂದ್ರೆ ಸಾಂಪ್ರದಾಯಿಕವಾಗಿ ಏನು ಈ ಶಾಖೋತ್ಪನ್ನ ಶಕ್ತಿಯನ್ನ ಯೂಸ್ ಮಾಡ್ತಿದ್ರು ಅಥವಾ ಥರ್ಮಲ್ ಎನರ್ಜಿಯನ್ನ ಯೂಸ್ ಮಾಡ್ತಿದ್ರಲ್ಲ ಅದಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ರಿಪೋರ್ಟ್ ಏನ್ ಹೇಳುತ್ತೆ ನೋಡ್ರಿ, ಈಗೇನಾದ್ರೂ ನಾವು ಟೆಂಪ್ರವರಿ ಮೆಜರ್ಸ್ ಅಂತೇಳಿ ಪಳವಳಿಕೆ ಇಂಧನಗಳನ್ನ ಬಳಸಿದ್ರೆ ಈಗೇನ್ ನಾವು ಹವಾಮಾನ ಬದಲಾವಣೆಯಲ್ಲಿ ಕೆಲವೊಂದಿಷ್ಟು ಸಾಧನೆಗಳನ್ನ ಮಾಡಿದ್ವಿ ಅಥವಾ ಅಚೀವ್ಮೆಂಟ್ಸ್ ಅನ್ನ ಮಾಡಿದ್ವಿಲ್ಲ ಅದೇನಾಗತ್ತಪ್ಪ ಅಂದ್ರೆ ಮತ್ತೆ ರಿವರ್ಸಿಬಲ್ ಆಗುತ್ತೆ. ಹೆಚ್ಚೆಚ್ಚು ನಾವೇನಪ್ಪ ಅಂದ್ರೆ ಪಳವಳಿಕೆ ಇಂಧನಗಳನ್ನ ಯೂಸ್ ಮಾಡಿದಲ್ಲಿ ಏನಾಗತ್ತಂದ್ರೆ ಜಗತ್ತು ಒಂದು ಹಂತಕ್ಕೆ ಹೋಗುತ್ತೆ, ಅಲ್ಲಿಂದ ನಮ್ಗೆ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಮಾಡಕ್ ಆಗದೇ ಇಲ್ಲ ಅಥವಾ ಅಲ್ಲಿಂದ ಏನಪ್ಪ ಅಂದ್ರೆ ಹವಾಮಾನವನ್ನ ಮತ್ತೆ ಪುನಃಸ್ಥೇಷನಗೊಳಿಸುವಂತ ಪರಿಸ್ಥಿತಿ ನಮ್ಮ ಕೈಲಿ ಮೀರ್ ಹೋಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನಾದ್ರೂ ಜಗತ್ತನ್ನ ಕಾಪಾಡ್ಬೇಕಾದ್ರೆ ಹೆಚ್ಚೆಚ್ಚಿಗೆ ನಾವೇನ್ ಮಾಡ್ಬೇಕಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಿಟ್ಟು ಈ ಸ್ವಚ್ಛ ಇಂಧನದ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕೇನಾದ್ರೂ ಪರಿಹಾರಗಳಿದೆಯಾ, ಆರ್ ದೇರ್ ಎನಿ ಸೊಲ್ಯೂಷನ್ಸ್ ಅಂದ್ರೆ ನೋಡ್ರಿ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ನಾವು ಒಂದು ರೆಸ್ಪಾನ್ಸ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ಈ ಹವಾಮಾನ ಇಂಧನ ಮತ್ತೆ ಕಾಸ್ಟ್ ಆಫ್ ಲಿವಿಂಗ್ ಏನಿದೆಯಲ್ಲ ಮೂರು ಕೂಡಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ನಾವೊಂದು ರೆಸ್ಪಾನ್ಸ್ ಟೀಮ್ ಅಥವಾ ಒಂದೇನಪ್ಪ ಅಂದ್ರೆ ಯೋಜನೆಯನ್ನ ಮಾಡ್ಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ಹವಾಮಾನದ ಬಗ್ಗೆನೂ ಕಾಳಜಿಯನ್ನು ವಹಿಸಬೇಕು, ಇಂಧನದ ಬಗ್ಗೆನೂ ಕಾಳಜಿ ವಹಿಸಬೇಕು, ಜೊತೆಗೆ ಜನರ ಕಾಸ್ಟ್ ಆಫ್ ಲಿವಿಂಗ್ ಏನಿದೆಯಲ್ಲ ಇದ್ರ ಮೇಲೂ ನಾವೇನಪ್ಪ ಅಂದ್ರೆ ಕಾಳಜಿಯನ್ನು ವಹಿಸಬೇಕು. ವಹಿಸಿ ಒಂದು ಯೋಜನೆಯನ್ನ ಮಾಡಬೇಕು. ಅದೇ ಏನ್ ಮಾಡತ್ತಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯಕರವಾದಂತ ಮತ್ತೆ ಲೋ ಕಾರ್ಬನ್ ಫ್ಯೂಚರ್ ಅಂದ್ರೆ ಕಡಿಮೆ ಕಾರ್ಬನ್ ಅನ್ನ ಬಳಸುವಂತ ಒಂದು ಯೋಜನೆಯನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಈ ವೇದೊಳಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಜನರ ಆರೋಗ್ಯವನ್ನು ಸುಧಾರಿಸ್ಕೋಬಹುದು, ಜೊತೆಗೆ ಈ ಕಾರ್ಬನ್ ಎಮಿಷನ್ಸ್ ಕೂಡ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಹವಾಮಾನ ಬದಲಾವಣೆ ಇಂಪ್ಯಾಕ್ಟ್ ಏನಿದೆ ಆ ಇಂಪ್ಯಾಕ್ಟ್ ಅನ್ನು ಕೂಡ ಏನಪ್ಪ ಅಂದ್ರೆ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇನ್ನೂ ಒಂದು ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಆಥರ್ಸ್ ಈ ಕ್ಲೀನ್ ಎನರ್ಜಿನ ಯೂಸ್ ಮಾಡೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ PM 2.5 ಏನ್ ಎಕ್ಸ್ಪೋಸ್ ಆಗ್ತಾರಲ್ಲ ಅಂದ್ರೆ PM 2.5 ಪರ್ಟಿಕ್ಯುಲೆಂಟ್ ಮ್ಯಾಟರ್ 2.5 ಎಕ್ಸ್ಪೋಸ್ ಆಗೋದ್ರಿಂದ ನಮ್ಗೇನ್ ಹೆಲ್ತ್ ಕನ್ಸರ್ನ್ಸ್ ಬರುತ್ತಲ್ಲ ಅದನ್ನು ಕೂಡ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅರ್ಬನ್ ಏರಿಯಾಸ್ ದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜಾಸ್ತಿ ಫಿಸಿಕಲ್ ಆಕ್ಟಿವಿಟೀಸ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಅಲ್ಲೇನಪ್ಪ ಅಂದ್ರೆ ಲೋ ಕಾರ್ಬನ್ ಎಮಿಷನ್ಸ್ ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೋಡ್ರಿ ಅರ್ಬನ್ ಏರಿಯಾಸ್ ಅಥವಾ ನಗರ ಪ್ರದೇಶಗಳ ಏನಾಗುತ್ತೆ ಅಂದ್ರೆ ಜನರು ಹೆಚ್ಚಿಗೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವಾಹನಗಳ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಸೊ ಪ್ರತಿಯೊಂದು ಕೆಲಸಕ್ಕೆ ವಾಹನಗಳನ್ನು ಏನು ಯೂಸ್ ಮಾಡ್ತಿರ್ತಾರಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇಂಧನದ ಬಳಕೆ ಜಾಸ್ತಿ ಆಗುತ್ತೆ. ಇಂಧನದ ಬಳಕೆ ಜಾಸ್ತಿ ಆದ್ರೆ ಇಲ್ಲಿ ಕಾರ್ಬನ್ ಕೂಡ ಏನಾಗತ್ತಪ್ಪ ಅಂದ್ರೆ ಮತ್ತೆ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ದೈಹಿಕವಾಗಿ ಅವ್ರಿಗೆ ಹೆಚ್ಚು ಕೆಲಸ ಮಾಡಕ್ಕೆ ಅಥವಾ ದೈಹಿಕವಾಗಿ ಅವ್ರೇನಪ್ಪ ಅಂದ್ರೆ ಹೆಚ್ಚು ತಮ್ಮ ದೇಹವನ್ನ ಬಳಸ್ಕೊಳ್ಳೋದಕ್ಕೆ ಅಥವಾ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಇದರಿಂದ ಏನಾಗತ್ತಂದ್ರೆ ಅವರ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆದ್ರೆ ಅವರ ದೈಹಿಕವಾಗಿ ಮತ್ತೆ ಮಾನಸಿಕವಾದ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ಏನಾಗತ್ತಪ್ಪ ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ಕಾರ್ಬನ್ ಎಮಿಷನ್ಸ್ ಏನಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ರಿಪೋರ್ಟ್ ಅಥವಾ ವರದಿ ಏನ್ ಹೇಳತ್ತಂದ್ರೆ ನಾವು ಟ್ರಾನ್ಸಿಷನ್ ಯಾವ ಕಡೆ ಆಗ್ಬೇಕಂದ್ರೆ ನೋಡ್ರಿ ಇತ್ತೀಚೆಗೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ನಾನ್ ವೆಜ್ ಅನ್ನ ಏನ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ವಿ ಅಥವಾ ವೆಜಿಟೇರಿಯನ್ ಡಯಟ್ ಬಿಟ್ಟು ನಾನ್ ವೆಜಿಟೇರಿಯನ್ ಡಯಟ್ ಏನ್ ಮಾಡ್ತಿದ್ವಲ್ಲ ಅದನ್ನ ಕಮ್ಮಿ ಮಾಡಬೇಕು. ಜಾಸ್ತಿ ನಾವೇನಪ್ಪ ಅಂದ್ರೆ ಪ್ಲಾಂಟ್ ಬೇಸ್ಡ್ ಡಯಟ್ ಅಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ನಾವೇನ್ ಕನ್ಸಂಪ್ಷನ್ ಅನ್ನ ಕಮ್ಮಿ ಮಾಡ್ಬೇಕಂದ್ರೆ ಈಗ ಎಮಿಷನ್ಸ್ ನ ಕಮ್ಮಿ ಮಾಡ್ಬೇಕಾದ್ರೆ ರೆಡ್ ಮೀಟ್ ಏನ್ ಯೂಸ್ ಮಾಡ್ತೀವಿ ಅಥವಾ ಈ ಮೀಟ್ ಅನ್ನ ಏನ್ ಯೂಸ್ ಮಾಡ್ತೀವಿ ಮಾಂಸಾಹಾರವನ್ನ ಏನ್ ಯೂಸ್ ಮಾಡ್ತೀವಲ್ಲ ಅದನ್ನ ಕಮ್ಮಿ ಮಾಡಬೇಕು. ಜೊತೆಗೆ ಮಿಲ್ಕ್ ಪ್ರೊಡಕ್ಷನ್ ಅನ್ನು ಕೂಡ ಏನಪ್ಪ ಅಂದ್ರೆ ಕಮ್ಮಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡೋದ್ರಿಂದ ಮತ್ತೆ ರೆಡ್ ಮೀಟ್ ಅನ್ನ ಕಮ್ಮಿ ಮಾಡೋದ್ರಿಂದ ಹವಾಮಾನ ಬದಲಾವಣೆಯನ್ನ ತರಬಹುದು. ಇದರಿಂದ ಏನಪ್ಪ ಅಂದ್ರೆ ಈ ಡಯಟ್ ರಿಲೇಟೆಡ್ ಡೆತ್ಸ್ ಏನಿದೆ ಅಂದ್ರೆ ಆರೋಗ್ಯದಿಂದ ಏನು ಸಾವುಗಳಾಗತ್ತಲ್ಲ ಅದು ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ ನಾವು ಮೀಟ್ ಕನ್ಸಂಪ್ಷನ್ ಅನ್ನ ಕಮ್ಮಿ ಮಾಡೋದ್ರಿಂದ ಮತ್ತೆ ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕಮ್ಮಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಝೋನಾಟಿಕ್ ಡಿಸೀಸಸ್ ಏನಿರುತ್ತೆ. ಸೊ ನೋಡ್ರಿ, ಈ ಝೋನಾಟಿಕ್ ಡಿಸೀಸಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ರೋಗಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಝೋನಾಟಿಕ್ ಡಿಸೀಸಸ್ ಅಂತ ಕರಿತೀವಿ. ಯಾವ ಒಂದು ರೋಗಗಳೇನಪ್ಪ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತಲ್ಲ ಅದನ್ನ ನಾವು ಝೋನಾಟಿಕ್ ಡಿಸೀಸಸ್ ಅಂತ ಕರಿತೀವಿ. ಅಂತ ಒಂದು ರೋಗಗಳ ಸಂಖ್ಯೆನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ರಿಪೋರ್ಟ್ ಪ್ರಕಾರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾದಂತಹ ಆಹಾರವನ್ನ ಸೇವಿಸಬೇಕು. ಇದರಿಂದ ಏನಪ್ಪಾ ಅಂದ್ರೆ ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದೆ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಮತ್ತೆ ಅಸಾಂಕ್ರಾಮಿಕ ರೋಗಗಳ ಸಂಖ್ಯೆನೂ ಕಮ್ಮಿ ಆಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಈಗ ಆಲ್ರೆಡಿ ನೋಡ್ರಿ ಹೆಲ್ತ್ ಕೇರ್ ಸಿಸ್ಟಮ್ ಅಥವಾ ಹೆಲ್ತ್ ಕೇರ್ ಪ್ರೊವೈಡರ್ ಅಂದ್ರೆ ಯಾರೆಲ್ಲ ಡಾಕ್ಟರ್ಸ್ ಡಾಕ್ಟರ್ಸ್ ಮತ್ತೆ ನರ್ಸಸ್ ಇದ್ದಾರೆ ಅಥವಾ ಹಾಸ್ಪಿಟಲ್ಸ್ ಇದೆಲ್ಲ ಅಲ್ಲೇನಪ್ಪ ಅಂದ್ರೆ ಆರೋಗ್ಯವನ್ನ ಕೊಡೋದಕ್ಕೋಸ್ಕರ ಅವ್ರಿಗೇನ್ ಬರ್ಡನ್ ಆಗ್ತಿದೆಯಲ್ಲ ಅದನ್ನು ಕೂಡ ಕಮ್ಮಿ ಮಾಡಬಹುದು. ಇದರಿಂದ ಏನಪ್ಪಾ ಅಂದ್ರೆ ನಾವು ಒಂದು ಸದೃಢವಾದಂತಹ ಆರೋಗ್ಯ ವ್ಯವಸ್ಥೆಯನ್ನ ಮಾರ್ಪಾಟು ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ರಿಪೋರ್ಟ್ ಏನ್ ಹೇಳ್ತಿದೆ ಅಂದ್ರೆ ಈಗ ಬೇರೆ ಗವರ್ಮೆಂಟ್ಗಳು ಮಾತ್ರ ಕೆಲಸ ಮಾಡಿದ್ರೆ ಸಾಲಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಸಮುದಾಯಗಳು, ಸಿವಿಲ್ ಸೊಸೈಟಿ, ಆಮೇಲೆ ಬಿಸ್ನೆಸ್ ಮ್ಯಾನ್ಸ್ ಮತ್ತೆ ಪಬ್ಲಿಕ್ ಹೆಲ್ತ್ ಲೀಡರ್ ಮತ್ತೆ ಎಲ್ಲರೂ ಕೂಡ ಕೆಲಸ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ, ಹವಾಮಾನ ಬದಲಾವಣೆಯನ್ನ ಕಮ್ಮಿ ಮಾಡ್ಬೇಕಾದ್ರೆ ನಾವು ಈ ಎಲ್ಲ ಆಕ್ಷನ್ಸ್ ಅನ್ನ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಫ್ಯೂಚರ್ ಜನರೇಷನ್ ಏನಿದೆ ಅದಕ್ಕೂ ಕೂಡ ಅವ್ರಿಗೂ ಕೂಡ ನಾವೇನಪ್ಪ ಅಂದ್ರೆ ಒಂದು ಮುಖ್ಯವಾದ ಕೊಡುಗೆಯನ್ನ ಕೊಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.